ಅಪತ್ರಯಾಪನ ದುರ್ವಾದಿ ಸ್ವಾಂತರವಯೇ ವೈಷ್ಣವೇಂದ್ರಿ ನರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಪ್ರಸ್ತುತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಈ ಭಾಗ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀ ಸುತೌ ಕಥಯತಾಂ ನ ಭವಂತಿ ರೋಗಾಃ. ಭೀಷ್ಮ ಪರ್ವ, ಕೌರವರ ಪಾಂಡವರ ಘೋರವಾದ ಯುದ್ಧ. ಆ ಯುದ್ಧದ ಪ್ರಾರಂಭದಲ್ಲಿಯೇ ಭಗವಾನ್ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಗೀತೆಯ ಸಂದೇಶ, ಉತ್ಕೃಷ್ಟವಾದಂತಹ ಗೀತಾ, ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಮುಕ್ತಿ ಮಾರ್ಗ, ಯೋಗ ಮಾರ್ಗ ಇವೆಲ್ಲವನ್ನೂ ಕೂಡ ಭಗವಂತ ವಿಶ್ಲೇಷಿಸಿದ್ದಾನೆ. ವಿಸ್ತಾರವಾಗಿ ಅದನ್ನು ಹೇಳಿಕೊಂಡಿದ್ದಾನೆ ಅರ್ಜುನನಿಗೆ. ಈ ಮಾರ್ಗ ಇದೇ ಸರಿಯಾದ ಮಾರ್ಗ ಅಂತ ಹೇಳಿದ್ದಾನೆ. ಆನಂತರ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಯುದ್ಧ ಅಲ್ಲಿ ನಿಲ್ಲಿಸಿದ್ದೆ, ಅಲ್ಲಿಗೆ ಭಗವದ್ಗೀತೆ ಆಯಿತು, ಯುದ್ಧ ಪ್ರಾರಂಭವಾಗಬೇಕು. ಭೀಮಸೇನ ದೇವರ ಪರಾಕ್ರಮ. ಅಪೀಡಯಂ ಸ್ತಾನ್ ಶಸ್ತ್ರಾವುಹೈ ಧಾರ್ತರಾಷ್ಟ್ರಾಃ ಸಮಂತತಃ ರರಕ್ಷತಾನ್ ವಾಯುಸುತೋ ವಿಸೃಜನ್ ಶರಸಂಜಯಾನ್. ಸಂಜಯ ನನ್ನ ಕೇಳ್ತಾನೆ ಧೃತರಾಷ್ಟ್ರ. ಆಗ ಯುದ್ಧದಲ್ಲಿ ಪ್ರಾರಂಭವಾಗಬೇಕಾದ್ರೆ ಮೊಟ್ಟ ಮೊದಲು ಏನು ಮಾಡಿದ್ರು, ಯಾರು ಮೊದಲು ಬಾಣಪ್ರಯೋಗವನ್ನು ಮಾಡಿದರು, ಆ ಯುದ್ಧ ಪ್ರಾರಂಭವಾದ ರೀತಿ ಹೇಗೆ ಅಂತ ಕೇಳಿದ್ರು. ವ್ಯವಸ್ಥಿತವಾಗಿ ನಿಂತಿದೆ ಎಲ್ಲ, ಅವರವರ ರಾಜರ ಗುಂಪುಗಳೆಲ್ಲ ಸಮವಸ್ತ್ರವನ್ನು ಧರಿಸಿ ನಿಂತಿದ್ದಾರೆ. ಸಾಲು ಸಾಲಾದ ಕಿರೀಟಗಳು ನೋಡಿದ್ರೆ ಕಾಣಿಸ್ತಾ ಇವೆ. ಕುದುರೆಗಳದೇ ಒಂದು ಭಾಗ, ಆನೆಗಳದೇ ಒಂದು ಭಾಗವಾಗಿ ನಿಂತಿದೆ, ವಿಭಾಗವಾಗಿದೆ. ರಥದಲ್ಲಿ ನಿಂತಿರ್ತಕ್ಕಂಥವರು ಇನ್ನು ನೆಲದಲ್ಲೇ ನಿಂತು ಯುದ್ಧ ಮಾಡುವವರು, ಚತುರಂಗ ಬಲ, ಅಂತಹ ಘೋರವಾದಂತಹ ದಿನಗಳು ಪ್ರಾರಂಭವಾಗಿದೆ. ಪರಮಾತ್ಮ ಈ ದಿವಸಕ್ಕಾಗಿಯೇ ಕಾದಿದ್ದಾನೆ. ಭೂಮಿಯ ಭಾರವನ್ನು ಕಡಿಮೆ ಮಾಡಬೇಕಾಗಿದೆ. ಎರಡು ಕಡೆಯ ಶಸ್ತ್ರವೀರರು, ಇನ್ನೇನ ಸೇನಾಪತಿಗಳು ಪ್ರಾರಂಭ ಮಾಡಿ ಅಂತ ಕೂಗಿದ ಕೂಡಲೇ ಪಟ ಪಟ ಪಟರೆ ಬಾಣವನ್ನು ಪ್ರಯೋಗ ಮಾಡಲು ನಿಂತಿದ್ದಾರೆ. ಆಗ ಧೃತರಾಷ್ಟ್ರ ಕೇಳ್ತಾನೆ ಸಂಜಯ್ ನನ್ನ ಧೃತರ. ಆವಾಗ ಸಂಜಯ್ ಹೇಳ್ದ ಧೃತರಾಷ್ಟ್ರ ಮಹಾರಾಜ, ಮಹಾಕೋಪಿಷ್ಟನಾದ ದುರ್ಬುದ್ಧಿಯವನಾದ ದುರ್ಯೋಧನ ಖಂಡಿತ ಜೀವಂತವಾಗಿ ಉಳಿಯಲ್ಲ ಅಂತ ಹೇಳಿದ ಮೊದಲನೇ. ಮಹಾ ದುರ್ಬುದ್ಧಿಯುಳ್ಳವ ಮೂರ್ಖ, ಇಷ್ಟು ಜನ ಬುದ್ಧಿವಾದ ಹೇಳಿದ್ದಾರೆ. ಧೃತರಾಷ್ಟ್ರ ಹೇಳದ, ಗಾಂಧಾರೇ ಹೇಳಿದರು, ಕೃಷ್ಣನೇ ಬಂದು ಹೇಳಿದ್ದಾರೆ. ತುಂಬಿದ ಸಲಹೆ ಉದ್ಯೋಗದಲ್ಲಿ ಬರುತ್ತಲ್ಲ ಕೃಷ್ಣರಾಯಭಾರ, ಸಕಲರೂ ಕೂಡ ಹೇಳ್ತಾರೆ, ಯಾರ ಮಾತು ಕೇಳಲ್ಲ ಇನ್ನೆಂಥ ಮೂರ್ಖ. ಸ್ವಬುದ್ಧಿ ಸುಖಂಚೈವ ಗುರುಬುದ್ಧಿ ವಿಶೇಷತ ಅಂದರೆ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತ. ಪರಬುದ್ಧಿ ಇವ್ರು ಕೇಳ್ತಿದ್ದಿದ್ದು ಯಾರನ್ನ, ಶಕುನಿ, ಕರ್ಣ, ದುಶಾಸನ ಇವನಪ್ಪ, ದುಷ್ಟ ಚತುಷ್ಟಯ ಇವರು ನಾಲ್ಕು ಜನ. ಇವರುಗಳದೇ ಒಂದು ಸಭಾ, ಇವರುಗಳದೇ ಹಿತ. ಭಗವಂತನ ಮಾತಿನಿಗಿಂತ ಇನ್ನು ದೊಡ್ಡದಾದ ಮಾತಿನ ಯಾವುದೇ ಬೇರೆ ಲೋಕದಲ್ಲಿ. ಎಲ್ಲರೂ ಸುಖವಾಗಿರಲಿ, ನೀನು ಚೆನ್ನಾಗಿರೋ ಕೇಳಿಲ್ಲ. ಧೃತರಾಷ್ಟ್ರ ಗಾಂಧಾರಿಗೆ ಹೇಳಿ ಕಳಿಸ್ಕೊಂಡು ಹೇಳ್ದ, ಹೇಳು ಮಗನಿಗೆ, ಅವನೇನು ಮಾಡ್ತಿದ್ದಾನೇನೋ ನನ್ನ ಕಣ್ಣು ಕಾಣಿಸ್ತಿಲ್ಲ. ಗಾಂಧಾರಿ ನೀನು ಹೇಳು, ಗಾಂಧಾರಿ ಹೇಳೋ ಮಾತು ಹೇಗಿದೆ, ಮಕ್ಕಳಿರ ಸಿಡಿಲನ್ನು ಪಟ್ಟಣದಲ್ಲಿ ಕಟ್ಟಿ ಬೆಂಕಿ ಕೊಡುವರೆ ಅಂತಾಳೆ. ಎಂಥ ಮಾತು ಸಿಡಿಲು, ಇನ್ನಿಷ್ಟು ಶಬ್ದ ಬರುತ್ತೆ ಘೋರವಾದದ್ದು, ಅದು ಬಡಿದ್ರೆ ಸಾಕು. ಅಂತಹ ಸಿಡಿಲನ್ನು ಪಟ್ಟಣದಲ್ಲಿ ಕಟ್ಟಿ ಅದಕ್ಕೆ ಬೆಂಕಿ ಶಾಖ ಕೊಟ್ಟರೆ ಅದೇನಾಗಬೇಡ, ಪಾಂಡವರ ತಂಡಕ್ಕೆ ಹೋಗಬೇಡಿ. ಅವರು ಪಾಂಡವರಲ್ಲ, ಅಷ್ಟೇ ಅಲ್ಲ ಸಿಡಿಲ ಮರಿಗಳು, ಅವರು ಸಿಡಿಲ ಮರಿಗಳಪ್ಪ ಅವರು. ಹೋಗ್ಬೇಕ್ರೋ ಎಲ್ಲರಂತೆ ಕೇಳ್ಕೊಳ್ಳಿ, ಕೇಳಲಿಲ್ಲ, ಯಾರ ಮಾತು ಕೇಳಿಲ್ಲ.
ಭೀಷ್ಮ ದ್ರೋಣರ ಮಾತು ಅದನ್ನು ಬದಿಗೆ ಇಟ್ಟ. ಯಾರ ಮಾತನ್ನು ಕೇಳದೆ ಇದ್ದಾಗ ಇನ್ನೇನಾದೀತು, ವಿನಾಶದ ಕಲೆಗೆಯೇ ಹೋಗ್ತಿದ್ದಾನೆ, ತಾನು ಮಾಡೋದೇ ಸರಿ ಅಂತ ತಿಳ್ಕೊಂಡಿದ್ದಾನೆ, ಒಬ್ಬರ ಮಾತು ಕೇಳಿಲ್ಲ, ಎಲ್ಲವೂ ನನ್ನದೇ ಅಂತ ಕೇಳ್ತಿದ್ದಾನೆ, ಆಡಿದ ಮಾತಿಗೆ ತಪ್ಪಿದ್ದಾನೆ. ದ್ಯೂತವಾಗಿ ಅದಾಗೆ ಷರತ್ತು ಹಾಕಿದ್ದನಲ್ಲ, ಅರ್ಧ ರಾಜ್ಯ 13 ವರ್ಷ ಪೂರೈಸಿದ ನಂತರ ಕೊಡ್ತೇವೆ, ಅದನ್ನು ಕೊಡ್ತಾ ಇಲ್ಲ. ಆಗ ಧೃತರಾಷ್ಟ್ರ ಮಹಾರಾಜ, ನಿನ್ನ ಮಗನಾದ ಯುಯುತ್ಸುವು ಯುಧಿಷ್ಠಿರ ಎಷ್ಟು ಸತ್ಯವಾದ ಮಾತುಗಳು ಹೇಳ್ತಾ ಇದ್ದಾರೆ, ಯಾಕೋ ನನಗೆ ಇವ್ರನ್ನೆಲ್ಲ ಕೊಲ್ಲಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಂತಾನೆ. ಎಂಥ ಮಾತು ಧರ್ಮರಾಜನು, ಪಾಂಡವರದ ಸಾತ್ವಿಕರೇ, ದೇವತೆಗಳಲ್ಲಿಂದ್ರೆ ಅವರು ಮೇಲಾಗಿ ಅಂಥವರಾಗಿರ್ಬೇಕಾದ್ರೆ ಆ ಮಾತನ್ನು ಕೇಳಿ ದುಂದುಭಿ ಶಬ್ದ ಮೊಳಗುತ್ತಿದೆ. ಪಾಂಡುಪುತ್ರ ಯುಧಿಷ್ಠಿರ ಪರಮಕೃಷ್ಣನಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಾ ಇದ್ದಾನೆ, ಚಿನ್ನದಂತೆ ಥಳಥಳಿಸುವ ಕವಚವನ್ನು ತೊಟ್ಟುಕೊಂಡಿದ್ದಾನೆ. ಪಾಂಡವ ವೀರರು ಸಹ ತಮ್ಮ ತಮ್ಮ ರಥವನ್ನು ಹತ್ತಿ ಕುಳಿತರು. ಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮುಕ್ತಾಯ ಆದ ಮೇಲೆ, ಗೀತೋಪದೇಶ ಆದ ನಂತರ ಅವರೇನು ಮಾಡ್ತಾರೆ, ಅವರು ಕೂಡ ರಥವನ್ನು ಹತ್ತಿ ಕುಳಿತರು. ಶತ್ರು ಪಕ್ಷದ ವ್ಯೂಹಕ್ಕೆ ಪ್ರತಿ ವ್ಯೂಹವನ್ನು ರಚಿಸಿದರು. ಇದೊಂದು ಯುದ್ಧದಲ್ಲಿ ತಂತ್ರ. ಶತ್ರು ಪಕ್ಷದವರು ಎಷ್ಟೇ ಬಲಿಷ್ಠರಾಗಿದ್ದರು, ಸಂಖ್ಯೆಯಲ್ಲಿ ತುಂಬ ಎಷ್ಟೇ ದೊಡ್ಡದಾದ ಸಂಖ್ಯೆಯಲ್ಲಿ ಸೈನ್ಯ ಇದ್ದರೂ ಕೂಡ ಈ ವ್ಯೂಹವನ್ನು ರಚನೆ ಮಾಡುವುದರಿಂದ, ಆ ವ್ಯೂಹವನ್ನು ರಚಿಸುವುದರಿಂದ ಸೈನ್ಯ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಾವು ಅದನ್ನು ಹಿಮ್ಮೆಟ್ಟಿಸಬಹುದು. ವ್ಯೂಹ ಅಂದರೆ ಸೈನ್ಯದಲ್ಲಿ ಅದೊಂದು ತಂತ್ರ. ಒಬ್ಬರು ಸರ್ಪದ ರೀತಿಯಲ್ಲಿ ವ್ಯೂಹವನ್ನು ರಚಿಸಿದ್ದಾರೆ, ಸರ್ಪ ಹರ್ಕೊಂಡು ಬರ್ತಾ ಇದ್ರೆ ಯಾವ ರೀತಿ ಇರುತ್ತೆ, ನೇರವಾಗಿರಲ್ಲ, ಡೊಂಕಡೊಂಕನಾಗಿರುತ್ತೆ, ಅದರ ಹೆಡೆಯ ಹತ್ತಿರ ಪ್ರಮುಖವಾದ ಭಾಗ ಅಲ್ಲಿ ಸೇನಾಪತಿ ಕುಳಿತಿರೋದು. ಇವರೇನಾದರೂ ಕೂಡ ಸರ್ಪವ್ಯೂಹವನ್ನು ರಚಿಸಿದರೆ ಶತ್ರು ಪಕ್ಷದವರು ಯಾವುದನ್ನು ರಚಿಸಬೇಕೋ ಗರುಡ ವ್ಯೂಹವನ್ನು ರಚಿಸ್ತಾರವರು. ಗರುಡ ವ್ಯೂಹ ಅಂದರೆ ದೊಡ್ಡ ಎರಡು ರೆಕ್ಕೆಗಳಿರೋದು, ಮಧ್ಯದಲ್ಲಿ ಕೊಕ್ಕು ಕಣ್ಣುಗಳು, ಅದರ ಅಗ್ರ ಭಾಗದಲ್ಲಿ ಸೇನಾಪತಿ ಕುಳಿತಿರೋದು, ಹಿಂದಿನ ಪುಚ್ಛ. ಕೆಲವರು ಈ ಬೃಹತಿ ಸಹಸ್ರ ಯಾಗ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಗರುಡನನ್ನು ಹಾಕಿರ್ತಾರೆ ನೋಡಿ, ಆ ರೀತಿ ಸೈನ್ಯವನ್ನೇ ನಿಲ್ಲಿಸೋದು. ಇವರು ವ್ಯೂಹ ಈ ರೀತಿ ಇದ್ದಾಗ ಸರ್ಪದ ವ್ಯೂಹ ಯಾವ ರೀತಿ ಬರ್ತಾ ಇರುತ್ತೋ ಈ ಗರುಡ ವ್ಯೂಹವೂ ಅದೇ ರೀತಿ ಬರ್ತಾ ಹೋಗ್ಬೇಕು. ಗರುಡನ ಚಲನೆಯಂತೆ ಮಕರ ವ್ಯೂಹ ರಚಿಸ್ತಾ ಕೆಲವರು. ಮಕರ ವ್ಯೂಹ ಅಂದರೆ ಮೊಸಳೆಯ ಆಕೃತಿಯಲ್ಲಿ ಸೈನ್ಯವನ್ನು ನಿಲ್ಲಿಸೋದು ಮಕರ ವ್ಯೂಹ. ಅವರು ಮಕರ ವ್ಯೂಹ ರಚಿಸಿದ್ದೀವಿ ಅಂತ ನಾವು ಹೇಳಿ ಕಳಿಸಿದ್ರೆ ಇವರು ಯಾವುದನ್ನು ರಚಿಸಬೇಕು, ಅರ್ಧಚಂದ್ರಾಕೃತಿಯ ವ್ಯೂಹ. ಅರ್ಧಚಂದ್ರಾಕೃತಿ, ಅರ್ಧಚಂದ್ರ ಯಾವ ರೀತಿ ಇರುತ್ತೋ ಆರ್ಚ್ ಟೈಪ್ನಲ್ಲಿ ಇರುತ್ತಲ್ಲ ಅದೇ ರೀತಿ ವ್ಯೂಹವನ್ನು ರಚಿಸಿ ಇವರು ಹೋಗಿ ಆಕ್ರಮಣ ಮಾಡಬೇಕು. ಹೀಗೆ ವ್ಯೂಹಗಳನ್ನು ರಚಿಸ್ತಾ ಇದ್ದಾರೆ. ಇನ್ನು ಅನೇಕ ವ್ಯೂಹಗಳು ಬರುತ್ತೆ ಮುಂದಿನ ಅಧ್ಯಾಯದಲ್ಲಿ, 26ನೇ ಅಧ್ಯಾಯದಲ್ಲಿ ದ್ರೋಣಾಚಾರ್ಯರು ರಚನೆ ಮಾಡ್ತಾರೆ. ಚಕ್ರವ್ಯೂಹ ಅಂತ ಕರೀತಾರೆ, ಅದಕ್ಕೆ ಪದ್ಮವ್ಯೂಹ ಅಂತಲೂ ಕರೀತಾರೆ. ಅದೆಂತಹ ವ್ಯೂಹ, ಮಧ್ಯದಲ್ಲಿ ಸೇನಾಪತಿ ಇರುವುದು, ತಾವರೆ ಹೂವಿನ ಆಕೃತಿಯಲ್ಲಿ, ತಾವರೆ ಹೂವು ಯಾವ ರೀತಿಯಲ್ಲಿ ದಳಗಳು ರೇಖು ರೇಖುಗಳು ಯಾವ ರೀತಿ ಇರುತ್ತೋ ಅದರಂತೆ ದುಂಡಾಗಿದೆ. ಮಧ್ಯದಲ್ಲಿ ತಾವರೆ ಹೂವಿನ ಮಧ್ಯಭಾಗದಲ್ಲಿ ಒಂದು ದಿಂಡಿದೆ, ವೇದಿಕೆ ಇದೆ, ದಪ್ಪನಾಗಿರುತ್ತೆ ತಾವರೆ ಹೂವಿನ ಮಧ್ಯಭಾಗ ಕಮಲದಲ್ಲಿ, ಅಲ್ಲಿ ಸೇನಾಪತಿ ಇರೋದು. ಸುತ್ತ ಸೈನಿಕರು ಯಾವರಲ್ಲಿ ಹಿಮ್ಮುಖವಾಗಿ ನಿಂತ್ಕೊಂಡಿರೋದು, ಈ ಕಡೆಯೂ ಸೈನಿಕರು ಹೀಗೂ ಸೈನಿಕರು ಚಕ್ರಾಕಾರವಾಗಿ ಆ ಸೇನಾಪತಿಯನ್ನು ಸುತ್ತಿರೋದು. ಎರಡೂ ಕಡೆ ಸೈನಿಕರು ಇರ್ತಾರೆ ಗೋಡೆಯಂತೆ, ಆ ಮುಖಕ್ಕೂ ಸೈನಿಕರು ಇದಕ್ಕೂ ಸೈನಿಕರು ನಿಂತಿರ್ತಾರೆ. ವೀರನಾದವನು ಅದನ್ನು ಪ್ರವೇಶ ಮಾಡಿ ಆ ಸೈನಿಕರನ್ನೆಲ್ಲರನ್ನೂ ಕೂಡ ಸೋಲಿಸಿ ಸಂಹಾರ ಮಾಡಿ ಮಧ್ಯದಲ್ಲಿರ್ತಕ್ಕಂತಹ ಸೇನಾಪತಿಯನ್ನು ಅಟ್ಯಾಕ್ ಮಾಡಬೇಕು. ಎಂಥ ತಂತ್ರಗಳಿವೆಲ್ಲ, ವ್ಯೂಹಗಳು. ಇಂತಹ ವ್ಯೂಹಕ್ಕೆ ಪ್ರತಿ ವ್ಯೂಹವನ್ನು ರಚಿಸ್ತಾ ಇದ್ದಾರೆ ಅಂತ ಸಂಜಯ ಹೇಳಿದ. ನೂರಾರು ಯೋಧರು ದುಂದುಭಿ ನಗಾರಿ ಕಹಳೆ ಅವೆಲ್ಲ ರಣವಾದ್ಯಗಳೇ ಬೇರೆ. ರಣವಾದ್ಯಗಳು ಅಂದರೆ ಎಲ್ಲರೂ ಸಿದ್ಧರಾಗಿರಿ, ಯಾವ ಕ್ಷಣಕ್ಕೂ ಕೂಡ ಕಣ್ಣು ಮುಚ್ಚಿ ಇರಬೇಡಿ, ಯಾವ ಸಂದರ್ಭದಲ್ಲಿ ಏನು ಆಪತ್ತು ಒದಗುತ್ತದೋ ಅದಕ್ಕೆ ಬೇರೆ ವಾದ್ಯಗಳು, ಮಂಗಳ ಮುಹೂರ್ತಗಳಿಗೆ ಅದೇ ಬೇರೆ ಬೇರೆ ವಾದ್ಯಗಳಿರ್ತವೆ, ಮಂಗಳ ಮುಹೂರ್ತಗಳು ಬಾರಿಸೋದು. ಇದು ರಣಕಹಳೆ ರಣವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ.
ವಿಧ ವಿಧವಾದ ಸಿಂಹನಾದರನ್ನು ಮಾಡ್ತಿದ್ದಾರೆ. ಅವರವರ ಯೋಧರು ವೀರರು ಸಾಮರ್ಥ್ಯಕ್ಕೆ ತಕ್ಕಂತೆ ಜೋರಾಗಿ ಕೂಗ್ತಾ ಇದ್ದಾರೆ ಸಿಂಹನಾದಗಳು. ದೃಷ್ಟದ್ಯುಮ್ನಾದಿ ಎಲ್ಲ ರಾಜರು ಪುರುಷ ವ್ಯಾಘ್ರಾದ ಪಾಂಡವರು ತಮ್ಮ ತಮ್ಮ ರಥದಲ್ಲಿ ಕುಳಿತದನ್ನು ನೋಡಿ ಎಲ್ಲರನ್ನು ನೋಡಿದ ಒಂದ್ಸಲ ಧರ್ಮರಾಜ, ನಮ್ಮ ಕಡೆಗರೆಲ್ಲ ರಥದಲ್ಲಿ ಕುಳಿತಿದ್ದಾರಾ? ದೃಷ್ಟದ್ಯುಮ್ನ ಸೇನಾಪತಿ ಸರಿಯಾಗಿದ್ದಾನ? ಭೀಮಾರ್ಜುನ ಹೇಗಿದ್ದಾರೆ? ಎಲ್ಲ ನೋಡಿಕೊಂಡ್ರು. ಮುಂದಕ್ಕೆ ಮಾನವೀಯ ಪುರುಷರನ್ನ ಸನ್ಮಾನಿಸುವ ಸ್ವಭಾವ ಪಾಂಡವರಿಗೆ, ಅದರಲ್ಲಿಯೂ ನೋಡ್ರಿ ಆ ಯುದ್ಧದಲ್ಲಿಯೂ ಕೂಡ ಯಾವ ರೀತಿ ಸನ್ಮಾನ. ಧರ್ಮರಾಜ ಹೇಳೋದು, ನನಗಾಗಿ ಇವರೆಲ್ಲ ಬಂದಿದ್ದಾರಲ್ಲ, ನನಗಾಗಿ ಇವರು ಪ್ರಾಣತ್ಯಾಗ ಮಾಡ್ತಾರಲ್ಲ, ಯುದ್ಧ ಪ್ರಾರಂಭವಾದ ಮೇಲೆ ಯಾರು ಸಾಯ್ತಾರೋ ಯಾರು ಉಳಿತಾರೋ, ಘೋರವಾದ ಯುದ್ಧ ನಡೆಯುತ್ತದೆ, ಅವ್ರನ್ನೆಲ್ಲ ಯಾವ ರೀತಿ ಮಾತಾಡಿಸ್ತಾನೆ, ಆ ಮಾತಿನಲ್ಲಿಯೇ ಆ ಮುಖಭಾವ ಇದೆಯಲ್ಲ, ಆ ಸೃಜನಶೀಲತೆ ಇದೆ, ಸೌಹಾರ್ದತೆ, ವಿನಯ, ವಿಧೇಯತೆ, ಯಾರೊಬ್ಬರಿಗೂ ಕೂಡ ಅವನ ಮುಖ, ಅವನ ನೋಟ, ಅವನ ಮಾತು, ಅವನ ಮಾತಿನ ಚರ್ಯೆ, ಆ ಮುಖಭಾವ ನೋವಾಗುವಂತಹುದಲ್ಲ ಧರ್ಮರಾಜನದು. ಪಾಂಡವರು ಸನ್ಮಾನಿಸುವ ರೀತಿ, ಅಲ್ಲಿಯೇ ಗೌರವವನ್ನು ಸೂಚಿಸುವ ರೀತಿ, ಉಭಯ ಪಕ್ಷಗಳ ಭೂಪಾಲರೆಲ್ಲರೂ ಕೂಡ ಎರಡೂ ಪಕ್ಷಗಳಿರತಕ್ಕಂತಹ ಭೂಪಾಲರು ಪಾಂಡವರನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ದುರ್ಯೋಧನನ ಕಡೆ ಬಂದಿರೋರು ಪಾಂಡವರನ್ನ ಹೊಗಳ್ತಾ ಇದ್ದಾರಂತೆ. ಕೆಲವರನ್ನೆಲ್ಲ ಬಲಿಸು ಬಲಾತ್ಕಾರವಾಗಿ ಯುದ್ಧಕ್ಕೆ ಕರ್ಕೊ ಬಂದಿದ್ದಾನೆ, ಕೆಲವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಬಲಾತ್ಕಾರವಾಗಿ ಯಾವ್ಯಾವ ತಂತ್ರಗಳು ಮಾಡಿದ್ದಾರ್ರಿ? ಹಾಗೆ ಉದ್ಯೋಗ ಬಂದಂತ ಅವಾಗ ಕೇಳಿದ್ದೇವೆ. ಶಲ್ಯ ನಕುಲ ಸಹದೇವರ ಸೋದರ ಮಾವ, ಮಾದ್ರಿಯ ಅಣ್ಣ, ಸೋದರ ಅಳಿಯಂದರಿಗೆ ಪಾಪ ಕಷ್ಟದಲ್ಲಿದ್ದಾರೆ, ಯುದ್ಧಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಅಕ್ಷೋಹಿಣಿ ಸೈನ್ಯದೊಡನೆ ಬರ್ತಾ ಇದ್ದಾನೆ ತನ್ನ ರಾಜ್ಯದ ಕಡೆಯಿಂದ, ಮದ್ರ ದೇಶದ ಕಡೆಯಿಂದ. ಮಾರ್ಗ ಮಧ್ಯ ಅರಣ್ಯ ಅಷ್ಟು ಜನ, ಆನೆ, ಕುದುರೆ, ಒಂಟೆ, ಹಸುಗಳು, ಸೈನಿಕರು, ಏನು ಸಾಮಾನ್ಯವೇನ್ರಿ, ಒಬ್ಬರಿಬ್ಬರಲ್ಲ, ಅಷ್ಟು ದೊಡ್ಡ ಸಮೂಹವನ್ನು ಶಲ್ಯ ತೆಗೆದುಕೊಂಡು ಬರ್ತಾ ಇದ್ರೆ ಅರಣ್ಯ ಮಾರ್ಗದಲ್ಲಿ ನೀರು ಸಿಕ್ಕಲೇಬಾರದು ಅಂಥ ಜಾಗದಲ್ಲಿ ನೋಡಿಕೊಂಡು ಸರಿಯಾಗಿ ಗುಡಾರಗಳನ್ನು ಬಿಡಾರಗಳನ್ನು ನೀರಿನ ಆಶ್ರಯಗಳನ್ನು ಮಾಡಿಸಿ ಒಳ್ಳೆ ಅಡುಗೆಯನ್ನು ಮಾಡಿಸಿ ಒಂಟೆ ಆನೆ ಕುದುರೆಗಳಿಗೆ ಹುಲ್ಲುಗಳನ್ನು ಕೊಟ್ಟು ಅದ್ದೂರಿಯಾದ ಔತಣ ಅರಣ್ಯದಲ್ಲಿ. ಇವನು ಮಾತ್ರ ತೋರಿಸ್ಕೊತಾ ಇಲ್ಲ, ದುರ್ಯೋಧನ ಮಾಡಿಸಿರೋದು ಇವನೇನೆ. ಆಗ ಶಲ್ಯ ನೋಡಿದ, ಬಹಳ ದೂರ ಪ್ರಯಾಣ ಮಾಡಿತ್ತು ನನ್ನ ಸೈನ್ಯ, ನನ್ನ ಜೊತೆ ಬಿದ್ದಿರೋ ಪ್ರಾಣಿಗಳು ಕೂಡ ಇಟ್ಟು ಮಾಡಿದ್ದು ಸಾಕು, ಇದನ್ನ ಉಪವಾಸ ಇತ್ತು. ಇಂಥ ಅರಣ್ಯದಲ್ಲಿ ನನ್ನನ್ನು ನಾನು ಕೇಳದೇನೆ ಯಾರು ನನಗೆ ಉಪಚಾರ ಮಾಡದ್ನೋ ಅವನನ್ನು ನಾನು ಸಹಾಯ ಮಾಡೇ ಮಾಡ್ತೀನಿ ಅಂದ್ಬಿಟ್ಟ, ಉಪಕಾರ ಮಾಡ್ತ ಗೊತ್ತಿಲ್ಲದೆ ಅಂದ ಅವನು. ಆಮೇಲೆ ಕಾಣಿಸ್ಕೊಳ್ತಾನೆ ದುರ್ಯೋಧನ, ಮಾಮ ನಾನೇ ಅಂದ. ಸಂದರ್ಭ ಬಂದರೆ ಮಾಮ ಚಿಕ್ಕಪ್ಪ ಎಲ್ಲ ಅಂದ್ಬಿಡ್ತಾನೆ ಅವನು ಅಂಥವನು. ಆಗ ನಾನೇ ಈ ಎಲ್ಲ ವ್ಯವಸ್ಥೆ ಮಾಡಿದ್ದು ಅಂದ ದುರ್ಯೋಧನ. ಮಾತು ಕೊಟ್ಟು ಬಿಟ್ಟಿದ್ದಾನೆ, ಊಟ ಬೇರೆ ಮಾಡ್ತಾ ಇದ್ದಾನೆ ಮೃಷ್ಟಾನ್ನ ಭೋಜನ. ಏನಂದಿದ್ದಿ ಮಾವ ಈ ಕ್ಷಣಾರ್ಥದ ಹಿಂದೆ ಯಾರು ಇದನ್ನ ಸಿದ್ಧತೆ ಮಾಡಿದ್ರೋ ಅವ್ರಿಗೆ ಸಹಾಯ ಮಾಡ್ತೀನಿ ಅಂದಿದೆಯಲ್ಲ, ಊಟ ಮಾಡ್ತಾ ಇದೀಯಾ ನೋಡು ಕೈ ಹಿಡ್ಕೊಂಬಿಟ್ಟಿದ್ದೀನಿ, ಏನು ಮಾಡ್ತೀಯ ಹೇಳು ಅಂತಾನೆ. ಊಟ ಮಾಡುವಾಗ ಕೈ ಹಿಡ್ಕೊಂಡು ಪ್ರಮಾಣ ತಗೊಂಡ್ರೆ, ಊಟ ಮಾಡ್ತಿರುವಾಗ ಕೈ ಹಿಡಿದುಕೊಂಡು ಪ್ರಮಾಣ ತಗೊಂಡ್ರೆ, ಹೋಗೋ ದುರ್ಯೋಧನ ನನ್ನ ಸೈನ್ಯ ಎಲ್ಲ ನಿನಗೆ ಅಂದ್ಬಿಟ್ಟ. ಎಷ್ಟು ಉಪಾಯವಾಗಿ ಪಾಂಡವರ ಕಡೆ ಬಂದಿರೋದನ್ನ ತನ್ನ ಕಡೆ ಹೇಳ್ಕೊಂಡು ಬಿಟ್ಟಿದ್ದಾನೆ. ಇದು ಒಂದು ಶಲ್ಯನದು. ಹೀಗೆ ಎಷ್ಟೋ ಜನ ಭೂಪಾಲರನ್ನ ತನ್ನ ಕಡೆಗೆ ಬಲಾತ್ಕಾರವಾಗಿ ಆಶೆಯನ್ನು ತೋರಿಸಿ, ಕರ್ಣ ಪ್ರಾರಂಭದಲ್ಲಿ ಅವನಿಗೆ ಯಾವ ರೀತಿ ಸಹಾಯ ಕೊಟ್ಟ, ಕರ್ಣ ನೀನು ಸಾಮಾನ್ಯನಲ್ಲ ಕಣ, ಬಾರೋ ನೀನು ರಾಜ್ಯ ಕೊಟ್ಟಿದ್ದೀನಿ, ಅಂಗರಾಜ್ಯ ಕೊಟ್ಬಿಟ್ಟಿದ್ದೀನಿ ಬಾರೋ, ಅಂಗರಾಜ್ಯದ ಭೂಪಾಲನನ್ನಾಗಿ ಮಾಡಿದ ಕರ್ಣನನ್ನು ಸ್ನೇಹ ಕೊಟ್ಟ. ಹೀಗೆ ಸ್ನೇಹದಿಂದ, ಬಲಾತ್ಕಾರದಿಂದ, ಆಶೆಯಿಂದ, ಹಣದ ಆಶೆಯಿಂದ ಭೂಪಾಲರನ್ನ ಕರ್ಕೊಂಡಿದ್ದಾನೆ. ಅವರಿಗೆಲ್ಲರಿಗೂ ಗೊತ್ತಾಗಿದೆ ಅವರೇನು ಸಾಮಾನ್ಯರಲ್ಲ, ರಾಜಕಾರಣದಲ್ಲಿ ನುರಿತವರು, ನಮ್ಮನ್ನು ಅತಿಕ್ರಮಣ ಮಾಡಿ ಬಲಾತ್ಕಾರದಿಂದ ಇವನು ಕರ್ಕೊಂಡಿದ್ದಾನೆ, ಆ ಋಣಕ್ಕಾಗಿ ನಾವು ಮಾಡಲೇಬೇಕಪ್ಪ. ಭೀಷ್ಮ ದ್ರೋಣರು ಅಷ್ಟೇ ಮುಂದೆ ಬರುತ್ತದೆ. ಭೀಷ್ಮ ದ್ರೋಣರು ಯಾಕೆ ಇವನ ಪರ ನಿಂತು ಯುದ್ಧ ಮಾಡೋದು, ಈ ದುಷ್ಟನ ಪರವಾಗಿ ನಿಂತು ಪಾಂಡವರ ವಿರುದ್ಧವಾಗಿ ಇವರು ಯಾಕೆ ಮಾಡಿದ್ರು ಅಂದರೆ, ಕಾರಣ ಇವನ ಜೊತೆಯಲ್ಲಿದ್ದರು, ಇವನು ಹಾಕಿದ್ದನ್ನು ಉಂಡಿದ್ದರು ಪಾಪದ ಅನ್ನ. ಕರ್ತವ್ಯದಲ್ಲಿ ಅನ್ಯೂನತೆ, ಜ್ಞಾತಿಗಳ ಮೇಲೆ ದಯಾಭಾವ, ಇವರಲ್ಲಿ ಇದ್ದಿದ್ದೇನೆ ಪಾಂಡವರಲ್ಲಿ ಸೌಹಾರ್ದತೆ,
ಕರುಣೆ, ಕಾಲ ಕಾಲಕ್ಕೆ ಮಾಡಬೇಕಾದ ಕರ್ತವ್ಯದಲ್ಲಿ ನ್ಯೂನತೆ ಇಲ್ಲದಿರುವುದು, ಲೋಪದೋಷ ಇಲ್ಲದಿರುವುದು, ಅದು ಪಾಂಡವರ ಧರ್ಮವಾಗಿದೆ. ಜ್ಞಾತಿಗಳ ಮೇಲೂ ಕೂಡ ದಯಾಭಾವ. ದುರ್ಯೋಧನಾದಿಗಳು ಆಕ್ರೋಶದಲ್ಲಿ ಬಂದಿದ್ದಾರೆ, ಪಾಂಡವರನ್ನ ಕೊಲ್ಲಬೇಕು ಅಂತ ಬಂದಿದ್ದಾರೆ, ಸಾಮ್ರಾಜ್ಯ ದಕ್ಕಿಸಿಕೊಳ್ಳಬೇಕೆಂದು ಬಂದಿದ್ದಾರೆ. ಆದರೆ ಪಾಂಡವರು ಮಾತ್ರ ಹಾಗೆ ಬಂದಿಲ್ಲ. ಕೌರವರು ಬಂದಿರೋದು ಹಾಗೆ, ದುರ್ಯೋಧನನ ಕಡೆಯವರು ಅನ್ಯಾಯವಾಗಿ ನಮ್ಮ ಕಡೆಯವ್ರ ಮೇಲೆ ಕೊಲ್ಲಬೇಕಲ್ಲ, ನಮ್ಮ ಜ್ಞಾತಿಗಳು ನಮ್ಮ ಬಂಧುಗಳನ್ನ ಕೊಂದು ನಾವು ಈ ಸುಖವನ್ನು ಉಣ್ಬೇಕಲ್ಲ. ಅವನು ಹೇಳಿದ್ದಾನಲ್ಲ ಭಗವದ್ಗೀತೆಯಲ್ಲಿ, ಅದಕ್ಕಿಂತ ಬೇಕೇ ಇನ್ನು. ನಮ್ಮ ಬಂಧುಗಳನ್ನ ನಾನು ಹೇಗೆ ಕೊಂದೇನು, ನಾನು ಕೊಲ್ಲಕ್ಕೆ ಸಾಧ್ಯ ಇಲ್ಲವಲ್ಲ. ಜ್ಞಾತಿಗಳ ಮೇಲೂ ಕೂಡ ದಯಾಭಾವ. ಇವುಗಳನ್ನ ಕುರಿತುಕೊಂಡು ಅಲ್ಲಿನ ಭೂಪಾಲಕರು ಸೈನ್ಯದಲ್ಲಿ ಪರಸ್ಪರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಸಾಧು ಸಾಧು, ಏ ಪಾಂಡವರು ಬಹಳ ಒಳ್ಳೆಯವರು ಎನ್ನುವ ಪ್ರಶಂಸೆ ಎರಡು ಕಡೆಯೂ ಕೂಡ ಬರ್ತಾ ಇದೆ. ಪೂರ್ಣವಾದ ಕೀರ್ತಿವಂತರಾದ ಪಾಂಡವರು, ಅವರ ಪುಣ್ಯತಮವಾದ ಸ್ತುತಿ, ಪೂರ್ಣವಾದ ಪ್ರಶಂಸಾತ್ಮಕವಾದ ಮಾತುಗಳು ಕೇಳುವವರ ಮನಸ್ಸನ್ನ ಹೃದಯವನ್ನ ಹರ್ಷಗೊಳ್ಳುತ್ತಿವೆ. ಪಾಂಡವರ ಚರಿತ್ರೆ, ಪಾಂಡವರ ಚರಿತ್ರೆ ಕೇಳಿದಾಗ ಹರ್ಷಗೊಳ್ಳುತ್ತದಂತೆ. ನೋಡ್ರಿ, ಮಹಾಭಾರತದ ಇನ್ನೊಂದು ವಿಶೇಷತೆ, ಕಷ್ಟಪಟ್ಟವರು ಪಾಂಡವರು. 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸ. ಇವರು ಕೊಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ, ಅತ್ಯಂತ ಕಷ್ಟಪಟ್ಟವರು ಪಾಂಡವರು. ಅವರ ಕಥೆಯನ್ನು ಓದಿದರೆ ನಮಗೆ ಸುಖವಾಗುತ್ತಲ್ರಿ, ಕಷ್ಟಪಟ್ಟವ್ರ ಕಥೆ ಓದಿದ್ರೆ ನಮಗೆ ಸುಖವಾಗುತ್ತೆ ಅನ್ಬೇಕಾದ್ರೆ ಅದಿನ್ನೆಂತಹ ಪುಣ್ಯಕರವಾದ ಕಥೆ ಆಗಿರ್ಬೇಡ ಪಾಂಡವರ ಕಥೆ. ಅಲ್ಲಿಗೆ ಆಗಮಿಸಿದ್ದ ಮ್ಲೇಚ್ಛರು, ಆರ್ಯರು, ಧರ್ಮಾತ್ಮರಾದ ಪಾಂಡವರ ಸದ್ವೃತ್ತವನ್ನು ಕರುಣಾರೆ ಕೇಳಿ ಕಣ್ಣಾರೆ ನೋಡಿದರು, ಕಿವಿಯ ಸಚ್ಚರಿತ್ರಗಳನ್ನು ಕೇಳಿದರು. ಮಹಾತ್ಮರ ದರ್ಶನವಾದುದಕ್ಕೆ ಆನಂದ ಪಟ್ಟರು. ಅವರ ದರ್ಶನವಾದರೂ ಸಾಕು, ವಿರಾಟ ಪರ್ವದಲ್ಲಿ ಬಂದಿದೆ ಅದು. ವಿರಾಟ ಪರ್ವದಲ್ಲಿ ಮನೆಯಲ್ಲಿ ಗೊತ್ತಾದ ಮೇಲೆ ಪಾಂಡವರು ಅಂತ ಗೊತ್ತಾಯಿತು ವಿರಾಟ ರಾಜನಿಗೆ. ನೋಡ್ತಾನ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಧರ್ಮರಾಜ, ಪಕ್ಕದಲ್ಲಿ ದ್ರೌಪದಿ, ಈ ಪಾರ್ಶ್ವದಲ್ಲಿ ಭೀಮ, ಅರ್ಜುನರು ನಿಂತಿದ್ದಾರೆ, ಕೆಳಗಡೆ ನಕುಲ ಸಹದೇವರು ಬೆಳಗಾಗೆದ್ದು ಬಂದು ಇದ್ದಕ್ಕಿದ್ದಾಗೆ ನೋಡ್ತಾನೆ ಸಿಂಹಾಸನದಲ್ಲಿ ಕುಳಿತು ಬಿಟ್ಟಿದ್ದಾರೆ ಪಾಂಡವರು. ಇನ್ನೇನಾಗಿರ್ಬೇಡ ವಿರಾಟ ರಾಜನಿಗೆ, ಎಮ್ಮ ಜೀವ ವಿಳಾಸ ನಿಮ್ಮದು, ನಿಮ್ಮ ದೂತ ನಾನು ಅಂತ ದೀರ್ಘದಂಡ ನಮಸ್ಕಾರ ಮಾಡಬೇಡ, ನಿಮ್ಮನ್ನ ಕೆಲಸದಲ್ಲಿ ಇಟ್ಕೊಂಡು ಬಿಟ್ಟಿದ್ನಲ್ಲ ಅಂದ. ಎಷ್ಟು ಸಂತೋಷ ಪಡ್ತಾನೆ ಆ ಪಾಂಡವರ ದರ್ಶನವಾದ್ದಕ್ಕೆ. ಹಾಗೆ ಪಾಂಡವರನ್ನು ನೋಡಿದರೆ ಒಂದು ಸಂತೋಷ. ಸಂತೋಷದಿಂದ ದೊಡ್ಡ ದೊಡ್ಡ ಬೇರಿಗಳನ್ನು, ನಗಾರಿ, ತಮಟೆ, ಕಹಳೆ ಇವುಗಳನ್ನೆಲ್ಲ ಬಾರಿಸಿದರು 100 ಯೋಧರು. ಆಮೇಲೆ ಶಂಖಗಳನ್ನು ಊದಿದರು. ಆ ಶಂಖ ಯಾವ ಬಣ್ಣ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ, ಹಸುವಿನ ಹಾಲಿನ ಬಣ್ಣದಿಂದ ಕೂಡಿದ ಆ ಶಂಖಗಳಂತೆ. ಶಂಖ ತುಂಬ ಬೆಳ್ಳಗಿರಬಾರ್ದು, ಬೇರೆ ಬಣ್ಣದ್ದಾಗಿರಬಾರ್ದು, ಹಸುವಿನ ಹಾಲಿನ ಬಣ್ಣದ ಶಂಖ ಸರ್ವಶ್ರೇಷ್ಠ. ಅಂದ್ರೇನು, ತಿಳಿ ಹಳದಿ, ತಿಳಿ ಬಿಳಿ, ಪೂರ್ಣವಾದ ಹಳದಿ ಅಲ್ಲ, ತಿಳಿಯಾದ ಹಳದಿ ಬಣ್ಣ, ಬಿಳಿ ಬಣ್ಣ ಎರಡು ಸೇರಿಕೊಂಡ್ರೆ ಹಸುವಿನ ಹಾಲು ಅದೇ ಬಣ್ಣ ಇರುತ್ತೆ. ಅದೆಲ್ಲ ನೀನು ಎಲ್ಲ ಪ್ರೋಸೆಸ್ ನಡೆದು ನಮ್ಮ ಪಾಕೆಟ್ಗೆ ಬರೋ ಹೊತ್ತುಗಳಾಗಲೇ ಬೆಳ್ಳಗಾಗಿರುತ್ತೆ, ಅದು ಬೇರೆ. ಹಾಗೆ ಹಸುವಿನ ಹಾಲಿನ ಬಣ್ಣದಿಂದ ಪ್ರಕಾಶಿಸ್ತಾ ಇರುವ ಶಂಖಗಳನ್ನು ಊದುತ್ತಿದ್ದಾರೆ. ಧೃತರಾಷ್ಟ್ರ ಸಂಜಯನನ್ನು ಪ್ರಶ್ನೆ ಮಾಡ್ತಾನೆ. ತಿರ್ಗಾ ಸಂಜಯ, ಈ ಪ್ರಕಾರ ನನ್ನ ಮಕ್ಕಳ ಮತ್ತು ಪಾಂಡವರ ಸೈನ್ಯಗಳು ಪ್ರತಿ ವ್ಯೂಹಗಳನ್ನು ರಚಿಸ್ತಾ ಇದ್ದಾರೆ, ಯಾವ ಪಕ್ಷದವರು ಮೊದಲು ಶಸ್ತ್ರ ಪ್ರಯೋಗ ಮಾಡಿದ್ರೋ, ಮೊದಲು ಬಾಣವನ್ನು ಕೌರವರು ಬಿಟ್ಟರೋ ಪಾಂಡವರು ಬಿಟ್ಟರೋ ಅದನ್ನು ಹೇಳು ಅಂತ ಕೇಳ್ತಾನೆ ಸಂಜಯನನ್ನು. ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಮಹಾರಾಜ, ನಿನ್ನ ಮಗನಾದ ದುರ್ಯೋಧನ ತನ್ನ ಅನುಜರೊಡನೆ ಸೇನಾಪತಿಯಾದ ಭೀಷ್ಮರನ್ನು ಮುಂದೆ ಮಾಡಿಕೊಂಡು ಸೇನೆಯೊಡನೆ ಬಂದ. ಆ ಭೀಮಸೇನ ಅದೇ ರೀತಿಯಲ್ಲಿ ಭೀಮಸೇನನನ್ನು ಮುಂದೆ ಮಾಡಿಕೊಂಡು ಆ ಎಲ್ಲ ಪಾಂಡವರು ಸಂತೋಷವಾದ ಮನಸ್ಸಿನಿಂದ ಕೂಡಿದವರಾಗಿ ಕೌರವ ಸೇನಾಪತಿಯಾದ ಭೀಷ್ಮನನ್ನು ಯುದ್ಧ ಮಾಡುವ ಆಶಯದಿಂದ ಮುಂದೆ ಹೊರಟರು. ಈ ಯುದ್ಧದಲ್ಲಿ ಎಲ್ಲ ಸೈನಿಕರ ಮೂಲ ಉದ್ದೇಶ ಏನಾಗಿರುತ್ತೆ, ತಕ್ಷಣ ಬಂದು ಸೇನಾಪತಿಯನ್ನು ಅಟ್ಯಾಕ್ ಮಾಡಿಬಿಟ್ರೆ, ಅವನನ್ನು ಸೆರೆ ಹಿಡಿದುಬಿಟ್ರೆ ಯುದ್ಧವೇ ನಿಂತು ಹೋಗುತ್ತೆ. ಅದು ಬಹಳ ಮುಖ್ಯವಾದ ಉದ್ದೇಶ ಇಟ್ಕೊಂಡಿರ್ತಾರೆ. ಈ ಚದುರಂಗ ಆಡುವಾಗ ಚೆಕ್ ಕೊಡ್ತಾರಲ್ರಿ, ಮಟ್ಟ ಬಂದು ಅವನ್ನ ಅಟ್ಯಾಕ್ ಮಾಡಿಬಿಟ್ರೆ ಆಗೋಯ್ತು, ರಾಜನ ಮಂತ್ರಿನ ಅಟ್ಯಾಕ್ ಮಾಡಿದ್ರೆ ಆಟವೇ ಕ್ಲೋಸ್ ಅಲ್ಲಿಗೆ. ಅವ ಹಾಗೆ ಇಲ್ಲಿ ಸೇನಾ
ದ್ರೌಪದಿಯನ್ನ ಭೀಷ್ಮರನ್ನ ಮುಂದೆ ಮಾಡಿ ನೋಡಬೇಕು ಅಂತ ಹೇಳಿ ಅವರನ್ನ ಹಿಡಿದು ಬಿಡಬೇಕು ಅಂತ ಬರ್ತಾ ಇದ್ದಾರೆ. ಎರಡೂ ಸೈನ್ಯಗಳಲ್ಲೇ ಸೈನ್ಯಗಳು ಸಂಧಿಸಿದವು, ದೂರ ದೂರ ನಿಂತಿತ್ತು, ಮುಂದೆ ಮುಂದೆಲೆ ಅಲ್ಲ, ಬಹಳ ದೂರ ವ್ಯತ್ಯಾಸ ಇದೆ, ಬಹಳ ದೂರ ಇದೆ, ಮಧ್ಯವಾಗ ಜಾಗ ಖಾಲಿ. ಆ ಕಡೆಯು ನೋಡಿದ್ರೆ ಏನು ಎತ್ತರದಲ್ಲಿ ನಿಂತು ನೋಡಿಬಿಟ್ಟರೆ ಭೂಮಿ ಅಗಲಕ್ಕೂ ಕೂಡ, ಆಕಾಶ ಭೂಮಿ ಎರಡು ಒಂದು ಸೇರಿದೆಯಲ್ಲ ದಿಗಂತ, ಅಲ್ಲಿಯವರೆಗೂ ಕೂಡ ಸೈನ್ಯ ಇದೆಯೇನು ಅನ್ನೋ ರೀತಿ ಕಾಣಿಸ್ತಿದೆ. ಒಂದು ಪಾರ್ಶ್ವಕ್ಕೆ ತಿರುಗಿದರೆ ಕೌರವರ ಸೈನ್ಯ, ಇನ್ನೊಂದು ಪಾರ್ಶ್ವಕ್ಕೆ ತಿರುಗಿ ನೋಡಿದರೆ ಪಾಂಡವರ ಸೈನ್ಯ ವಿಸ್ತೃತವಾಗಿ ನಿಂತಿದೆ. ಸೇನೆಯಲ್ಲಿ ಎರಡೂ ಸೈನ್ಯಗಳಲ್ಲಿ ಸಿಂಹನಾದ ಕಿಲಕಿಲ ಶಬ್ದ, ಕ್ರಕಚ ಧ್ವನಿ ಮಾತಾಡಿಕೊಳ್ತಾ ಇದ್ದಾರೆ, ಕೊಂಬುಗಳ ಧ್ವನಿ, ಕಹಳೆಗಳು, ಭೇರಿ, ಮೃದಂಗ, ವಾದ್ಯಘೋಷ ಇವೆಲ್ಲ ಶಬ್ದ ಆದಾಗ ಕುದುರೆಗಳ ಹೇಷಾರವ, ಕುದುರೆಗಳು ಸಂತೋಷವಾಗಿ ತಮ್ಮ ಕರ್ತವ್ಯದ ಕಡೆಗೆ ನಿಂತು ಮುಂದಿನ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಎತ್ತತ್ತೆ ಮೇಲಕ್ಕೆ ಎತ್ತಿಬಿಟ್ಟು ಜೋರಾಗಿ ಸ್ವಲ್ಪ ಬಾಯನ್ನು ಬಿಟ್ಟು ಶಬ್ದ ಮಾಡಿದರೆ ಅದಕ್ಕೆ ಹೇಷಾರವ ಅಂತ ಹೆಸರು, ಕುದುರೆಗಳ ಹೇಷಾರವ. ಆನೆಗಳು ಆ ಸೊಂಡಿಲನ್ನು ಪೂರ್ಣವಾಗಿ ಮೇಲಕ್ಕೆತ್ತಿ ಮರಿಚಿಕೊಂಡು ಕೆಳಗಿನ ಬಾಯನ್ನು ಸ್ವಲ್ಪ ಕೆಳಕ್ಕೆ ಬಿಟ್ಟು ಆ ದಂತಗಳು ಕಾಣುವಂತೆ ಒಳಗಿನ ನಾಲಿಗೆಯೂ ಕಾಣುವಂತೆ ಆನೆಗಳು ಕೂಗುವುದಕ್ಕೆ ಘೀಂಕಾರ ಅಂತ ಹೆಸರು, ಆನೆಗಳ ಘೀಂಕಾರ ಶಬ್ದ. ಅನಂತರ ಪಾಂಡವರು ಮಹಾರಾಜ ಧೃತರಾಷ್ಟ್ರ ನಮ್ಮ ಮೇಲೆ ಬೀಳಲು ಬಂದರು ಅಂತ ಇವ್ರ ಕಡೆ ಇದ್ದಾನೆ ದುರ್ಯೋಧನ ಕಡೆ ಇದ್ದಾನೆ ಇವರು, ನಮ್ಮ ಮೇಲೆ ಬೀಳಲು ಬಂದರು, ನಾವು ಸಹ ಘೋರವಾಗಿ ಗರ್ಜನೆ ಮಾಡ್ತಾ ಇದ್ವು. ಎರಡೂ ಪಕ್ಷಗಳ ಸೈನ್ಯಗಳು ಬಿರುಗಾಳಿಯಿಂದ ಪ್ರಕಂಪಿತವಾದ ಅರಣ್ಯಗಳಂತೆ ಶಂಖ ಮೃದಂಗಾದಿಗಳಿಂದ ಕಂಪಿಸಿದವು. ಯಾವುದು ದೊಡ್ಡದ ಸಾಮಾನ್ಯವಾದ ಗಾಳಿ ಬೀಸಿದ್ರೆ ಮರಗಳೇನು ಅಲ್ಲಾಡಲ್ಲ, ಜೋರಾದ ಬಿರುಗಾಳಿ ಬೀಸಿದಾಗ ಮರದ ಕೊಂಬೆಗಳು ಎಲ್ಲ ಅಲ್ಲೋಲ ಕಲ್ಲೋಲವಾಗಿ ಅಲ್ಲಾಡುತ್ತಾ ಆ ಒಣಗಿದ ಎಲೆಗಳು ಪಟಪಟನೆ ಹೇಗೆ ಬೀಳುತ್ತವೆಯೋ ಶಬ್ದ ಮಾಡುತ್ತವೆಯೋ ಹಾಗೆ ಬಿರುಗಾಳಿ ಬೀಸಿದಾಗ ಅರಣ್ಯದಲ್ಲಿ ಸಂಚಲನ ಉಂಟಾಗುವಂತೆ ಆ ಸೈನ್ಯ ಶಬ್ದ ಮಾಡ್ತಾ ಇದೆ. ಸುಂಟರ ಗಾಳಿಯಿಂದ ಅರಣ್ಯದ ವೃಕ್ಷಗಳು ಜೋರಾಗಿ ಅಳ್ಳಾಡುವಂತೆ ಕಂಪಿಸಿತು. ರಾಜರಿಂದ, ಆನೆಗಳಿಂದ, ಕುದುರೆಗಳಿಂದ, ರಥಗಳಿಂದ ಸಮೃದ್ಧವಾಗಿದ್ದ ಆ ಎರಡೂ ಪಕ್ಷದ ಸೈನ್ಯಗಳು ಅಮಂಗಲ ಮುಹೂರ್ತದಲ್ಲಿ ಪರಸ್ಪರ ಎದುರಾದವು. ಸಾಮಾನ್ಯವಾಗಿ ಎಲ್ಲ ರಾಜರುಗಳು ಯುದ್ಧ ಪ್ರಾರಂಭವಾಗಬೇಕಾದ್ರೆ ಮಂಗಳ ಮುಹೂರ್ತವನ್ನೇ ಇಟ್ಟಿರ್ತಾರೆ. ಲಗ್ನಾಧಿಪತಿ ಅಂತ ಉಂಟು, ಆ ಲಗ್ನಕ್ಕೆ ಅಧಿಪತಿ ಕುಂಡಲಿ ಪ್ರಕಾರವಾಗಿ ಆ ಸಮಯದಲ್ಲಿ ಆ ಲಗ್ನದಲ್ಲಿ ಆ ಹೋರೆಯಲ್ಲಿ ಯಾವ ಲಗ್ನಾಧಿಪತಿ ಇರ್ತಾನೆ ಅವನು ಒಳ್ಳೆಯ ಪೊಸಿಷನ್ನಲ್ಲಿ ಇರಬೇಕು, ಶತ್ರು ಕ್ಷೇತ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಶತ್ರು ಕ್ಷೇತ್ರ ಅಂದರೆ ಯಾವುದು, ಕುಂಡಲಿಯಲ್ಲಿ ಅಂತ ಹೇಳಿದ್ರೆ ರವಿಗೆ ಮಿತ್ರರು ಯಾರು ಅಂದರೆ ಚಂದ್ರ, ಅಂಗಾರಕ, ಗುರು, ಮೂರು ಜನ ಪರಮ ಮಿತ್ರರು ರವಿಗೆ. ಶುಕ್ರ ಮತ್ತು ಶನಿ ಪರಮಶತ್ರುಗಳು ರವಿಗೆ ಇರ್ತಕ್ಕಂಥದ್ದು. ಬುಧ ಅವನು ಒಳ್ಳೆಯನು ಆಗ್ತಾನೆ, ಒಂದೊಂದು ಸಲ ಕೆಟ್ಟವನು ಆಗ್ತಾನೆ. ಶುಕ್ರನಿಗೆ ಬುಧ ಶನಿ ಮಿತ್ರರು, ಶುಕ್ರನಿಗೆ ಅಂಗಾರಕ ಮತ್ತು ರವಿ ಪರಮಶತ್ರುಗಳು, ಗುರುವೂ ಕೂಡ ಶತ್ರುವಾಗುತ್ತಾನೆ. ಹೀಗೆ ಒಂದೊಂದು ಗ್ರಹಗಳಿಗೆ ಶತ್ರುತ್ವ ಮಿತ್ರತ್ವ ಇದೆ. ಇವರು ಯುದ್ಧಕ್ಕೆ ಹೊರಡಬೇಕಾದ್ರೆ ಆ ಲಗ್ನದಲ್ಲಿ ಆ ಲಗ್ನಾಧಿಪತಿ ಶತ್ರು ಕ್ಷೇತ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು, ಅವನಿಗೆ ಸೋಲು ಉಂಟಾಗುತ್ತದೆ. ಮತ್ತೆ ಹತ್ತನೇ ಮನೆ, ಲಗ್ನದಿಂದ ಹತ್ತನೇ ಮನೆ ಯಾವುದಿರುತ್ತೆ ಅದು ಕರ್ಮಸ್ಥಾನ ಅಂತ ಹೆಸರು. ಆ ಕರ್ಮಸ್ಥಾನದ ಅಧಿಪತಿ ಲಾಭದಲ್ಲಿ ಇದ್ದರೆ ಮಾಡ್ತಿರೋ ಕೆಲಸವೆಲ್ಲ ಲಾಭದಾಯಕವಾಗುತ್ತದೆ. ಇದೆಲ್ಲ ಲಗ್ನ ಹಿಡಿಸಿರ್ತಾರೆ ನಿಜ, ಆದರೂ ಕೂಡ ಇಲ್ಲಿ ಕೌರವರದು ತುಂಬ ಅನ್ಯಾಯವಾದ್ದರಿಂದ ಯಾವ ರೀತಿ ಬೆಳಗಿನ ಜಾವ ಆಗ್ತಾ ಇದೆ, ಯುದ್ಧ ಪ್ರಾರಂಭವಾಗುವ ದಿವಸ ಆಗ ನರಿಗಳು ಗೂಳಿಡುತ್ತಿವೆ, ಆಕಾಶದಲ್ಲಿ ಕತ್ತಲಾಗಿದೆ, ಧೂಮಕೇತು ಉಲ್ಕಾಪಾತಗಳು ಕಾಣಿಸುತ್ತಿವೆ, ದೊಡ್ಡದಾದಂಥ ಒಂದು ಉಲ್ಕೆ ಸೂರ್ಯ ಮಂಡಲವನ್ನು ಪ್ರವೇಶಿಸುವಂತಿದೆ, ಧೂಮಕೇತುಗಳು ಕಾಣಿಸಿಕೊಳ್ಳೋದು, ಇದ್ದಕ್ಕಿದ್ದಾಗೆ ಭೂಮಿ ಬಾಯಿ ಬಿಡುವುದು, ಇವೆಲ್ಲವೂ ಕೂಡ ಅಮಂಗಳ ಅಂತ ಹೆಸರು. ಹಾಗೆ ಪರಸ್ಪರ ಬಂದು ಸೇರಿದೆ. ದೊಡ್ಡ ದೊಡ್ಡ ಅಲೆಗಳುಳ್ಳ ಸಮುದ್ರದಲ್ಲಿ ಆ ಅಲೆ ಅಲೆ ಹೇಗೆ ಬರುತ್ತೋ ಇಲ್ಲಿ ನಿಂತಿರುವವರು ಒಂದು ಸಲ ನಿಂತ್ಕೊಳ್ತಾ ಇದ್ದಾರೆ, ಕುದುರೆಗಳ ಕಡೆ ಬರ್ತಿದೆ,
ಆ ಕಣ್ಣು ಹಾಯಿಸಿದ್ರೆ ಆನೆಗಳ ಗುಂಪು ಕಾಣಿಸ್ತದೆ. ದುರ್ಯೋಧನನ ಕಡೆಗೆ ಕಳಿಂಗ ದೇಶ ಅಂತ, ಇವತ್ತಿನ ಒರಿಸ್ಸಾ ಅಂತ ಹೇಳ್ತೀವಲ್ಲ, ಆ ಪ್ರಾಂತ್ಯಕ್ಕೆ ಮಹಾಭಾರತದ ರಾಮಾಯಣದ ಕಾಲದಲ್ಲಿ ನಮ್ಮ ದೇಶಕ್ಕೆ ಇದ್ದಂತಹ ಹೆಸರು, ಪ್ರಾಂತ್ಯಗಳ ಹೆಸರು, ಬೆಟ್ಟಗಳ ಹೆಸರು, ಸಮುದ್ರದ ಹೆಸರುಗಳಲ್ಲಿ ಪಟ್ಟಿ ಇದೆ. ಈಗೆಲ್ಲ ಬದಲಾವಣೆಯಾಗಿದೆ. ಬಂಗಾಳ ಕೊಲ್ಲಿಗೆ ಪೂರ್ವ ಸಮುದ್ರ ಅಂತ ಕರೀತಾ ಇದ್ರು, ಪಶ್ಚಿಮ ಅರಬ್ಬಿ ಸಮುದ್ರಕ್ಕೆ ರತ್ನಾಕರ ಅಂತ ಕರೀತಾ ಇದ್ದದ್ದು, ಹಿಂದೂ ಮಹಾಸಾಗರಕ್ಕೆ ಮಹೋದಧಿ ಅಂತ ಕರೀತಾ ಇದ್ದದ್ದು, ವಂಗದೇಶಕ್ಕೆ ಪಶ್ಚಿಮ ಬಂಗಾಳ ಅಂತ ಇದೆ. ಇವತ್ತಿನ ಪಶ್ಚಿಮ ಬಂಗಾಳ ಹಿಂದಿನ ವಂಗದೇಶ ಅಂತ ಹೆಸರು. ಕಳಿಂಗ ದೇಶ ಇವತ್ತಿನ ಒರಿಸ್ಸಾ. ಆ ರಾಮಾಯಣ ಕಾಲದ ಹೆಸರುಗಳು ಇದೆ, ಈಗಿನ ಹೆಸರುಗಳು ಇದೆ, ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಯಾವ್ದಾದ್ರು ಮ್ಯಾಗಝೈನ್ಗಳಲ್ಲೆಲ್ಲ ಕೂಡ ಸಂಗ್ರಹವೂ ಉಂಟು ಇದೆ. ಹಾಗೆ ಕಳಿಂಗ ದೇಶದ ರಾಜ ದುರ್ಯೋಧನಿಗೆ ಲಕ್ಷ ಲಕ್ಷ ಆನೆಗಳನ್ನು ತನ್ನಂತೆ ಸಹಾಯ ಏನ್ರಿ, ಆನೆಗಳೆಲ್ಲ ನಿಂತಿದ್ರೆ ಆಗಿರ್ಬೇಡ, ಅದನ್ನೇ ಹೇಳ್ತಾ ಕೊಡ್ತಾರೆ. ಸರ್ವತ್ರ ಆನೆಗಳು ಇವೆ. ನೋಡಿಬಿಟ್ಟ ಭೀಮ ಕೌರವರ ಸೈನ್ಯವನ್ನ ಗೂಳಿಯಂತೆ ಕುದುರು ಹಾಕಿದ. ಆ ಭೀಮ ಮಾಡಿದ ಗರ್ಜನೆ ಆನೆಗಳ ಘೀ ಕೂಗ್ತಿದ್ವಲ್ಲ, ಆನೆಗಳು ಜೋರಾಗಿ, ಆನೆಗಳ ಘೀಂಕಾರ, ಕುದುರೆಗಳ ಹೇಷಾರವ, ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದುತ್ತಿದ್ದುದು, ವಾದ್ಯಗಳು ಬಾರಿಸ್ತಾ ಇದ್ದಿದ್ದು, ಭೀಮನ ಗರ್ಜನೆಯನ್ನು ಕೇಳಿ ಎಲ್ಲ ಸ್ತಬ್ಧವಾಗಿಬಿಟ್ಟುವಂತೆಲ್ಲ. ಅಂದ್ರೇನು ಅಷ್ಟು ಜೋರಾಗಿತ್ತು ಅಂತ. ಇನ್ನು ಕೊನೆಯಲ್ಲಿ ಬರುತ್ತದೆ, ಅರ್ಜುನನ ಅದು ದುರ್ಯೋಧನನ್ನು ಕೊಲ್ಲಬೇಕಾದ್ರೆ ಆ ಸರೋವರದಲ್ಲಿ ಮುಳುಗಿಕೊಂಡಿದ್ದಾಗ ಭೀಮ ಒಂದು ಗರ್ಜನೆ ಹಾಕಿದಾಗ ಆ ನೀರಿನ ತಳದಲ್ಲಿ ಇದ್ದಂತಹ ದುರ್ಯೋಧನ ಆ ಮೇಲಕ್ಕೆ ಎದ್ದು ಬರುವ ರೀತಿಯನ್ನು ನೋಡಬೇಕು. ನೀರೊಳಗಿದ್ದು ಬೆಮರ್ತ ಉರಗ ಪತಾಕಂ ಅಂತಾನೆ ಒಬ್ಬ ಕವಿ. ಆ ಭೀಮ ಗರ್ಜನೆ ಮಧುರ ಗೀತವೇ, ಭೀಮನ ಗರ್ಜನೆ ಮಧುರ ಗೀತವೇ ಅಂತ ಅಂತ ಗರ್ಜನೆ ಮಾಡ್ತಾನಂತ. ಹಾಗೆ ಭೀಮನ ಗರ್ಜನೆ ಗಟ್ಟಿಯಾಗಿ ಎಲ್ಲವೂ ಕೂಡ ಭೀಮನ ಗರ್ಜನೆ ಕೇಳಿ ಸ್ತಬ್ಧವಾಗಿದೆ. ಯಾ ಭೀಮ ಗರ್ಜನೆಯಿಂದ ಎಲ್ಲವೂ ಕೂಡ ಮೌನವಾದಂತಾಯಿತು. ಕೆಲವು ಆನೆ ಕುದುರೆಗಳಂತೂ ಕೂಡ ಭಯಗೊಂಡು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಂಡವು. ಭಯಂಕರವಾದ ರೂಪವನ್ನು ತೋರಿಸ್ತಾ ಇದ್ದಾನೆ ದುರ್ಯೋಧನನ ಅನುಜರು. ಈ ರೀತಿಯಲ್ಲಿ ನಮ್ಮ ಸೈನ್ಯಕ್ಕೆ ಎದುರಾಗಿ ಬಂದ ಮಹಾಧನುರ್ಧನನಾದ ಭೀಮಸೇನನ ಬಾಣಗಳನ್ನು ಪಟಪಟನೆ ಬರ್ತಾ ಇದೆ. ಭೀಮನಿಂದ ಬಾಣಗಳು, ಭೀಮಸೇನೆಯವರು ಬರೀ ಗದೆ ಹಿಡ್ಕೊಂಡೇ ಯುದ್ಧ ಮಾಡ್ತಿಲ್ಲ, ಬಿಲ್ಲು ಬಾಣವನ್ನು ಪ್ರಯೋಗ ಮಾಡ್ತಿದ್ದಾರೆ. ಭೀಮನನ್ನು ಹಿರಿಯ ಸುತ್ತುಗಟ್ಟಿದರು. ನಿನ್ನ ಹಿರಿಯ ಮಗನಾದ ದುರ್ಯೋಧನ ದುರ್ಮುಖ ದುಶ್ಶಲ ಶಲ ದುಶಾಸನ ದುರ್ಮರ್ಷಣ ವಿವಿಂಶತಿ ಚಿತ್ರಸೇನ ವಿಕರ್ಣ ಪುರುಮಿತ್ರ ಮೊದಲಾದ ಎಲ್ಲ ದುರ್ಯೋಧನ ತಮ್ಮಂದಿರು ಎಲ್ಲರೂ ಕೂಡ, ಮತ್ತೆ ಭೂರಿಸ್ರವಸ್ಸು ಮಹಾಭಯಂಕರವಾದ ಯುದ್ಧ ಮಾಡ್ತಾನ ಭೂರಿಸ್ರವಸ್ಸು, ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಧನಸ್ಸುಗಳನ್ನು ತೆಗೆದುಕೊಂಡು ಅವರೂ ಕೂಡ ಪಾಂಡವರ ಸೈನ್ಯದ ಮೇಲೆ ಭೀಮನ ಮೇಲೆ ನುಗ್ಗಿದರು. ದೃಷ್ಟದ್ಯುಮ್ನ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ, ತಾನೂ ಕೂಡ ಹೋಗ್ತಾ ಇದ್ದಾನೆ. ಅದು ಸೇನಾಪತಿ ಸೈನಿಕ ಸುಮ್ಮನೆ ಸೈನ್ಯವನ್ನು ಯುದ್ಧ ಮಾಡ್ತಾನೆ, ಸೇನಾಪತಿ ತನ್ನ ಸೈನ್ಯವನ್ನೂ ಮುನ್ನಡೆಸಿಕೊಂಡು ತನ್ನ ಸೈನ್ಯ ಹೆಚ್ಚು ಹಾಳಾಗದಂತೆ ತಾನೂ ಕೂಡ ಯುದ್ಧ ಮಾಡುತ್ತಾ ಸೈನಿಕರನ್ನೂ ಹುರಿದುಂಬಿಸುತ್ತಾನೆ. ಅವನ ಜವಾಬ್ದಾರಿ ಇದು ದೊಡ್ಡದು ಸೇನಾ ಸೈನ್ಯಾಧಿಪತಿಯರು. ಹಾಗೆ ದೃಷ್ಟದ್ಯುಮ್ನ ದ್ರೌಪದಿಯ ಅಣ್ಣ, ಅವನೇ ದೃಷ್ಟದ್ಯುಮ್ನೇ ಇವರ ಕಡೆ ಸೇನಾಪತಿಯಾಗಿದ್ದಾನೆ. ಪ್ರಥಮ ದಿನದಲ್ಲಿಯೇ ಮೊದಲನೇ ದಿನ ದ್ರೋಣಾಚಾರ್ಯರ ಶಿಷ್ಯರ ಕೈ ಚಳಕ ಏನು ಎಂಬುದನ್ನು ನೋಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ಅವರೇ ತಯಾರು ಮಾಡಿದ್ದು, ಅವರೇ ವಿದ್ಯೆ ಕೊಟ್ಟದ್ದು, ಅವರೇ ವಿದ್ಯೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಶರವಿದ್ಯೆ ಯುದ್ಧ ವಿದ್ಯೆ ಇದನ್ನು ಕಲಿಸಿಕೊಟ್ಟಿದ್ದಂತಹ ಅವರು ಯಾರು ಅಂದರೆ ದ್ರೋಣಾಚಾರ್ಯರು. ನೋಡ್ತಾ ಇದ್ದಾರೆ, ಅಪ್ಪ ಎಷ್ಟು ಮಟ್ಟಿಗೆ ಯುದ್ಧ ಮಾಡಕ್ಕೆ ಬಂದಿದ್ದಾರೆ, ಬಹಳ ಆನಂದ ಅವರಿಗೆ. ಯಾಕೆ ಶಸ್ತ್ರವಿದ್ಯೆ ಯಾವ ರೀತಿ ಪ್ರದರ್ಶನಗೊಳ್ತಾರೆ ನೋಡಬೇಕು ಅನ್ನೋದು ದ್ರೋಣರ ಹಂಬಲವಾಗಿದೆ. ಒಂದಾದ ಮೇಲೊಂದರಂತೆ ಅನವರತವಾಗಿ ಶೀಘ್ರ ಅತಿ ಶೀಘ್ರವಾಗಿ ಬಾಣಗಳನ್ನು ಬಿಡುತ್ತಾ ಇರುವುದನ್ನು ನಾನಲ್ಲಿ ಕಂಡೆ ಅಂತಾನೆ ಸಂಜಯ ಹೇಳ್ತಾ ಇದ್ದಾರೆ. ನಾನಲ್ಲಿ ನೋಡಿದೆ ಆ ಯುದ್ಧ ಬಿಲ್ಲನ್ನು ಹಿಡ್ಕೊಂಡಿದ್ದಾರೆ ಕೈನಲ್ಲಿ. ಆ ಬಿಲ್ಲು ಹಿಡ್ಕೊಂಡಾಗ ಒಂದು ಸಲ ಬಿಲ್ಲಿನ ಹಗ್ಗವನ್ನು ಎಳೆದರೆ ಸುಮ್ಮನೆ ಶಬ್ದ ಬರ್ತಾ ಇಲ್ಲ, ದೊಡ್ಡದಾದ ಗುಡುಗು ಸಿಡಿಲಿನಂತೆ ಶಬ್ದ ಬರ್ತಾ ಇದೆಯಂತೆ. ಅದಿನ್ನೆಂಥ ದೊಡ್ಡದಾದ ಘೋರವಾದ ಅತಿ ಬಲಿಷ್ಠವಾದ ಯುದ್ಧದ ಹಗ್ಗ, ಆ ಬಿಲ್ಲಿನ ಹಗ್ಗಗಳಾಗಿದ್ದವರು. ಅದಕ್ಕೆ ಟಂಕಾರ ಶಬ್ದ ಅಂತ ಹೇಳ್ತಾರೆ, ಧನುಷ್ ಟಂಕಾರ ಅಂತ ಹೇಳ್ತಾರೆ ಅದನ್ನು.
ಶಬ್ದವು ಶಾಂತವಾಗುತ್ತಲೇ ಇಲ್ಲ. ಒಬ್ಬರು ಬಿಲ್ಲಿನ ಶಬ್ದ ಮಾಡಿದ್ರೆ ಇನ್ನೊಬ್ಬರಾಗೆ ಬಿಲ್ಲಿನ ಶಬ್ದ ಮಾಡ್ತಾ ಇದ್ದಾರೆ. ಆಕಾಶದಿಂದ ನಕ್ಷತ್ರಗಳು ಸತತವಾಗಿ ಉದುರುತ್ತಿರುವಂತೆ ಧನಸ್ಸುಗಳಿಂದ ಪ್ರದೀಪ್ತವಾದ ಬಾಣಗಳು ಅನವರತವಾಗಿ ಹೊರಹೊಮ್ಮುತ್ತಲೇ ಇವೆ. ಎಲ್ಲರೂ ಕೂಡ ಆ ಯೋಧರು ಎರಡೂ ಕಡೆ ಸೈನ್ಯದವರು ಪಟ ಪಟ ಪಟನೆ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಬಾಣಕ್ಕೆ ಬಾಣ, ಅಸ್ತ್ರಕ್ಕೆ ಅಸ್ತ್ರ, ಶಸ್ತ್ರಕ್ಕೆ ಶಸ್ತ್ರ, ಆಯುಧಕ್ಕೆ ಆಯುಧ. ಅವರೊಂದು ಬಾಣ ಬಿಡ್ತಾ ಇದ್ದಾರೆ, ಬಿರಿ ಕಡೆಯಿಂದ ಅವರು ಬಾಣ ಬಿಡ್ತಿದ್ದಾರೆ. ಆ ಎರಡೂ ಕಡೆಯ ಬಾಣಗಳು ಆಕಾಶದಲ್ಲಿ ನೋಡ್ತಾ ಇದ್ರೆ ಹರಿದಾಡ್ತಾ ಇದೆಯಂತೆ. ಯಾವ ರೀತಿ ಹರಿದಾಡ್ತಾ ಇದೆ ಬಾಣಗಳು ಅಂದ್ರೆ, ಸುಮಾರು ನೂರಾರು ಹಾವುಗಳನ್ನ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು, ಅನೇಕ ಬುಟ್ಟಿಗಳು ಹಾವಿನದು, ಬರೀ ಒಂದೆರಡು ಹಾವಲ್ಲ, ಆ ಬುಟ್ಟಿಗಳನ್ನೆಲ್ಲ ಅತಿ ಎತ್ತರವಾದ ಜಾಗದಲ್ಲಿ ಕೂತ್ಕೊಂಡು ಆ ಬುಟ್ಟಿಯನ್ನು ಒಂದು ಸಲ ಜೋರಾಗಿ ಕೊಡವಿದರೆ ಅದರಲ್ಲಿರೋ ಹಾವುಗಳೆಲ್ಲ ಎತ್ತರದಿಂದ ಹೇಗೆ ಸೀ ಅಂತ ಹೋಗುತ್ತೋ ಬಾಣಗಳು ಹಾಗೆ ಬರ್ತಾ ಇವೆ ಅಂತೆ. ಯಾವ ರೀತಿ ವರ್ಣನೆ ಮಾಡ್ತಾರೆ ಅದು ನಾರಾಯಣಪ್ಪರು ವರ್ಣನೆ, ಕುಮಾರವ್ಯಾಸ ಭಾರತರು. ಉರಗಗಳ ಬಣಗಳು ತಾವಾಗಿ ಬರುತ್ತಿರಲು ಅಂತಾನೆ. ಉರಗಗಳ ಗಣ ಅಂದರೆ ಹಾವಿನ ಸಮೂಹಗಳು ಬೇರೆ ಪದೇ ಪದೇ ಅದೇನೋ ತಕ್ಷಣ ನೆಲ ಮುಟ್ಟಬೇಕು, ಇಲ್ಲ ಹರ್ಕೊಂಡು ಹೋಗಬೇಕು. ಹಾವುಗಳು ಯಾವ ರೀತಿ ನೆಲದ ಆಧಾರವಿಲ್ಲದೆ ಬರೀ ಆಕಾಶದಲ್ಲಿಯೇ ಗಾಳಿಯಲ್ಲಿಯೇ ಹರಿದಾಡುತ್ತಾ ಬೇಗ 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 ಹೋಗ್ತಾ ಇದೆಯೋ ಅದರಂತೆ ಬಾಣಗಳು ಬರ್ತಾ ಇವೆ ಅಂತ. ಹಾವು ಆಕಾಶದಲ್ಲಿ ಹರಿದಾಡಿದಂತೆ ಎಂದು ಹೋಗ್ತಾ ಇದೆ ಬಾಣಗಳೆಲ್ಲವೂ ಕೂಡ. ಮತ್ತೆ ಅದನ್ನು ಬಾಣಗಳನ್ನು ನೋಡ್ತಾ ಇರಬೇಕಾದ್ರೆ ಅವರೇನಾದರೂ ಒಂದು ಬಾಣ ಬಿಟ್ಟು ಅಂದರೆ ಅದಕ್ಕೆ ಸರಿಯಾಗಿ ಇನ್ನೊಬ್ಬ ಒಂದು ಬಾಣ ಬಿಡಬೇಕು. ಅದೇ ಬಾಣ ನೇರವಾಗಿ ಬಂದು ಅದಕ್ಕೆ ಸ್ಪರ್ಶ ಮಾಡಿ ಯಾವುದು ಪ್ರಬಲವಾಗಿದೆಯೋ ಅದು ನಿಲ್ಲುತ್ತದೆ, ದುರ್ಬಲವಾಗಿದ್ದು ಸುಟ್ಟು ಅಲ್ಲೇ ಉರಿದು ಬಿದ್ದು ಹೋಗುತ್ತೆ. ಆಗ್ನೇಯಾಸ್ತ್ರಕ್ಕೆ ವಾರಣಾಸ್ತ್ರ, ಸರ್ಪಾಸ್ತ್ರಕ್ಕೆ ಗರುಡಾಸ್ತ್ರ, ಇವೆಲ್ಲ ಬಿಡ್ತಾ ಬರಬೇಕು. ಆಗ್ನೇಯಾಸ್ತ್ರ ಬೆಂಕಿಯನ್ನು ಉಗುಳುವ ಬಾಣವನ್ನು ಅವನು ಬಿಟ್ಟ ಅಂದರೆ ಇವನು ವಾರುಣಾಸ್ತ್ರ ನೀರನ್ನು ಚಿಮ್ಮುವ ಬಾಣವನ್ನು ಇರಿಬಿಡಬೇಕಾಗಿದೆ. ಇಂಥ ಬಾಣಗಳ ಶರಪ್ರಯೋಗ, ಶರ ಸಂಧಾನ, ಆ ಶರವಿದ್ಯೆ, ಅಸ್ತ್ರವಿದ್ಯೆಯನ್ನು ಇವರೆಲ್ಲ ಕರತಲಾ ಮಲಕ ಮಾಡಿಕೊಂಡಿದ್ದಾರೆ. ಇನ್ನು ಹೇಗಿರಬೇಡ ಕುರುಕ್ಷೇತ್ರದ ಯುದ್ಧ ಅಂತ ಹೇಳಿದ್ರೆ, ಆಗ ತಾವು ಜಯಿಸಬೇಕು, ನಮಗೆ ಜಯಬೇಕು, ಹಿಂದಿನ ಸೇಡನ್ನು ತೀರಿಸಿಕೊಳ್ಳಬೇಕು, ನಮಗೆ ಜಯಪ್ರಾಪ್ತಿಯಾಗಬೇಕು, ಇದು ಮುನ್ನುಗ್ಗುತ್ತಿದ್ದಾರೆ. ಯುದ್ಧಗಳು ಪ್ರಾರಂಭ ಆಗಿದೆ. ಆಗ ಆನೆ, ಕುದುರೆ, ರಥ ಇವುಗಳಿಂದ ಸಮಾಕುಲವಾಗಿದ್ದ ಕುರು ಪಾಂಡವರ ಆ ಸೇನೆಗಳು ಯುದ್ಧವಾಗುತ್ತಿದ್ದ ಸಮಯದಲ್ಲಿ ಬಟ್ಟೆಯ ಮೇಲೆ ಚಿತ್ರಿಸಿರುವ ಸೇನೆಗಳು ಎಂಬಂತೆ ಬಹುವಾಗಿ ಶೋಭಿಸಿತು. ಆ ಚಿತ್ರ ಯಾವ ರೀತಿ ದೊಡ್ಡದಾದ ಗೋಡೆಯ ಮೇಲೆ, ಬಟ್ಟೆಯ ಮೇಲೆ ಒಳ್ಳೆಯ ಚಿತ್ರಕಾರ ಯಾವ ರೀತಿ ಪೇಂಟಿಂಗ್ ಮಾಡ್ತಾನೋ ಆ ರೀತಿ ಕಾಣಿಸ್ತಾ ಇದೆ. ಆ ಆನೆಗಳು ಹೋಗುತ್ತಿರುವ ರಭಸ ಅಷ್ಟೊತ್ತು ಕಾಲ ಎರಡೂ ಕಡೆಯ ಬಣಗಳಲ್ಲಿ ವೀರಾವೇಶ, ನಾವೇ ಗೆಲ್ಲಬೇಕು ಎನ್ನುವ ಛಲ, ಅದಮ್ಯವಾದ ಹುಮ್ಮಸ್ಸು, ವಿಪರೀತವಾದ ಉತ್ಸಾಹ, ಕರ್ತವ್ಯದಲ್ಲಿ ಶ್ರದ್ಧೆ, ನಮ್ಮ ರಾಜನಿಗೆ ಜಯ ಬರಬೇಕು ಎಂತಕ್ಕಂತಹ ತೀವ್ರವಾದ ಉತ್ಕಟವಾದ ಅಪೇಕ್ಷೆ, ತಮ್ಮ ಶಸ್ತ್ರ, ತಮ್ಮ ಬಲ, ತಮ್ಮ ಸಾಮರ್ಥ್ಯ, ಪರಾಕ್ರಮ ಇವೆಲ್ಲ ಯಾವ ರೀತಿ ಪ್ರದರ್ಶನಗೊಳ್ಳಬೇಕೆಂಬ ದೊಡ್ಡದಾದಂತಹ ವೇದಿಕೆ ರಣರಂಗ. ಆ ರಣರಂಗದಿಂದ ಹಿಮ್ಮೆಟ್ಟುವುದಾಗಲಿ, ಸೋಲಿನ ಮನೋಭಾವವಾಗಲಿ ಇನ್ನು ಯಾರಿಗೂ ಕಾಣಿಸಿಕೊಂಡಿಲ್ಲ. ಇನ್ನು ಮೊದಲನೇ ದಿನ ಯುದ್ಧ ಅಲ್ವೇ, ಬಹಳ ಜೋರಾಗಿ ನಡೀತಾ ಇದೆ. ಮೊದಲನೇ ಓವರ್ಗಳಲ್ಲಿ ಬಾಲ್ ಫೋರ್ಸ್ ಆಗಿ ಬರುತ್ತೆ ಹಾಗೆ ಅವು, ಅದರಂತೆ ಇನ್ನೇನಾಗಿದೆ ಜೋರಾಗಿ ಬರ್ತಾ ಇದೆ ಇದ್ದವರು ಆ ಬಾಣಗಳು. ಯುಧಿಷ್ಠಿರನಿಂದ ಆಜ್ಞಪ್ತರಾದ ಸಾವಿರಾರು ರಾಜರು ಗರ್ಜನೆ ಮಾಡುತ್ತಾ ತಮ್ಮ ತಮ್ಮ ಸೈನ್ಯಗಳೊಡನೆ ನುಗ್ಗಿ ನುಗ್ಗಿ ಬರ್ತಿರ್ತಾರೆ. ತಮ್ಮ ಕಡೆಯವರು ಕರ್ಕೊಂಡು ಬಂದಿದ್ದಾರಲ್ಲ, ಹೀಗೆ ಯುದ್ಧ ಮಾಡಿ, ಈ ರೀತಿಯಲ್ಲಿ ಮಾಡಿ. ಆ ಒಂದೊಂದು ಗುಂಪಿನವರದೇ ಒಂದೊಂದು ಬಣ್ಣದ ಸಮವಸ್ತ್ರ ಅಂದರೆ ಅದೆಲ್ಲ ನೋಡುತ್ತಿದ್ರೆ ಆಯಾಯ ಬಣ್ಣದ ಸಮವಸ್ತ್ರ. ಅವರೆಲ್ಲ ಬಂದಿದ್ದಾರೆ ರಾಜರುಗಳು, ಅವರೆಲ್ಲ ಯುದ್ಧವನ್ನು ಮಾಡ್ತಿದ್ದಾರೆ ಸೈನಿಕರು ತಮ್ಮ ರಾಜನ ಆಜ್ಞಾನುಸಾರವಾಗಿ. ಓಡಾಡುವ ಕಾಲುಗಳ ಆಘಾತದಿಂದ ಆ ಧೂಳು ಸೂರ್ಯ ಮಂಡಲವನ್ನೇ ಮುಚ್ಚಿದಂತಿದೆ. ರಸ್ತೆ ಚೆನ್ನಾಗೇ ಇರುತ್ತೆ, ಮಣ್ಣಿನ ರಸ್ತೆ ಅಂತಲೇ ಇಟ್ಕೊಳ್ಳಿ. ಸಾಮಾನ್ಯ ಒಬ್ಬರೋ ಇಬ್ಬರೋ ಓಡಾಡಿದ್ರೆ ಧೂಳು ಏಳಲ್ಲ ಮೇಲಕ್ಕೆ. ಒಂದು 20 ಜನ ಏನಾದರೂ ಬೇಗ ಬೇಗ ಹೋದರೆ ಧೂಳು ಬಂದೇ ಬರುತ್ತೆ ಸ್ವಲ್ಪ. ಅದರೊಳಗೂ ಕೂಡ ಮಾನವರಿಗಿಂತಲೂ ದನಕರುಗಳು, ಯಾವುದಾದ್ರು ಪ್ರಾಣಿಗಳು, ನಾಲ್ಕು ಕಾಲಿನ ಪ್ರಾಣಿಗಳು ಆ ಮಣ್ಣಿನ ರಸ್ತೆಯಲ್ಲಿ ಬೇಗ ಬೇಗ ಹೋದರೆ ಧೂಳು ಮೇಲೆ ಕೇಳುತ್ತೆ.
ಇನ್ನು ವೇಗದಿಂದ ಈ ಕುದುರೆಗಳೆಲ್ಲ ಓಡಾಡ್ತಾ ಇರಬೇಕಾದ್ರೆ ಆ ಧೂಳು ಸೂರ್ಯಮಂಡಲ ತನಕ ಹೋಗಿ ಮುಚ್ಚಿದೆಯಂತೆ. ಅಂದ್ರೆ ಅಷ್ಟು ವೇಗವಾಗಿ ಯುದ್ಧ ನಡೀತಾ ಇದೆ. ಮತ್ತೆ ಕೆಲವರು ಬೆಟ್ಟು ತಿಂತಾ ಇದ್ದಾರೆ, ಬೆಟ್ಟು ತಿಂದು ಓಡ್ತಾ ಇದ್ದಾರೆ. ಕೆಲವರು ಪುನಃ ಸಜ್ಜಾಗಿ ಯುದ್ಧಕ್ಕೆ ಬರ್ತಿದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆಯಾಗಿದೆ, ಶಸ್ತ್ರಗಳು ಹಿಡ್ಕೊಂಡಿದ್ದಾರೆ. ಕೆಲವು ಶಸ್ತ್ರಗಳಿದೆ, ಇನ್ನೊಂದು ತರಿಸ್ಕೊಂಡವರೆ ಸ್ಟೋರ್ ರೂಮ್ಗಳು ಮಾಡುತ್ತಾರೆ. ಸ್ಟೋರ್ಸ್ ಆ ಯುದ್ಧಕ್ಕಾಗಿಯೇ ಸ್ಟೋರ್ಸು, ಅಲ್ಲಲ್ಲಿ ಇರ್ತಕ್ಕಂತಹ ಒಂದು ಸ್ಟ್ರೆಚರ್ಗಳು ಆಂಬ್ಯುಲೆನ್ಸ್ ಅಂತೆ ಆಗಿರಲಿಲ್ಲ. ಆ ರೀತಿ ಬೇಗ ಒಯ್ಯೋದವ್ರನ್ನ ಅಲ್ಲಿ ವೈದ್ಯರು ಇವೆಲ್ಲ ವ್ಯವಸ್ಥೆ ಇದ್ದೇಯೇ. ಎರಡೂ ಸೈನ್ಯಗಳಲ್ಲಿ ವಿಶೇಷವಾದ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಆಗ ಎರಡೂ ಪಕ್ಷಗಳ ಸೈನ್ಯಗಳಲ್ಲಿ ದ್ವಂದ್ವ ಯುದ್ಧ ನಡೀತಿದೆ. ಸಂಜಯ ಧೃತರಾಷ್ಟ್ರನಿಗೆ ಮೊದಲನೇ ದಿನದ ಯುದ್ಧವನ್ನ ಇಲ್ಲಿ ಹೇಳ್ತಾರೆ. ಕುರು ಪಾಂಡವರ ದ್ವಂದ್ವ ಯುದ್ಧ ಅದನ್ನು ಆಚಾರ್ಯರು ನಿರ್ಣಯ ಹೇಳಿದ್ದಾರೆ. ಅಥ ದ್ವಂದ್ವಾನಿ ಯುದ್ಧಾನಿ ಬಭೂರ್ವಿಜಗೀಷತಾಂ ದ್ರೋಣ ಪಾರ್ಶತಯೋಶ್ಚೈವ ಶೈನೇಯ ಕೃತ ವರ್ಮಣೋಹೋ. ಬಳಿಕ ಪರಸ್ಪರ ಗೆಲ್ಲಬೇಕೆಂಬ ಹಂಬಲ, ದ್ರೋಣ ದೃಷ್ಟದ್ಯುಮ್ನ ಸಾತ್ಯಕಿ ಕೃತವರ್ಮ ಮೊದಲಾದ ವೀರರಲ್ಲಿ ದ್ವಂದ್ವ ಯುದ್ಧಗಳು ನಡೆದವು. ಆ ದ್ವಂದ್ವ ಯುದ್ಧಕ್ಕೆ ಒಂದು ಸೂಚನೆ ಕೊಟ್ಟರೆ ಇವ್ರ ಕಡೆ ಸೈನಿಕರು ತಟಸ್ಥ, ಅವ್ರ ಕಡೆ ಸೈನಿಕರು ತಟಸ್ಥ, ಇವರಿಬ್ಬರಲ್ಲೇ ಯುದ್ಧ ನಡೀಬೇಕು. ನಮಗಾಗಿ ಸೈನಿಕರು ಪ್ರಾಣ ತರುವುದು ಬೇಡ. ದ್ವಂದ್ವ ಯುದ್ಧಗಳು ನಡೆದವು. ಯಾಕೆ? ದ್ರೋಣನಿಗೆ ದೃಷ್ಟದ್ಯುಮ್ನಿಗೆ ಇವರಿಗೆ ದ್ವೇಷ ಮೊದಲಿನಿಂದಲೂ ಇದೆ. ಮಹಾಭಾರತದ ಒಂದು ಗಮನಿಸ್ಬೇಕು ನಾವು, ಕೌರವರ ಪಾಂಡವರ ದ್ವೇಷದ ಜೊತೆಗೆ ದ್ರುಪದ ರಾಜ ಮತ್ತು ದ್ರೋಣರ ದ್ವೇಷ ಅದು ಜೊತೆಯೇ ಬರ್ತಾ ಇದೆ. ದ್ರೋಣ ದ್ರುಪದರ ದ್ವೇಷ ಎಲ್ಲಿನ ತನಕ ಇರುತ್ತೆ? ಕೌರವರೆಲ್ಲ ಹತರಾದರೂ ಕೂಡ ಸತ್ತೋಗ್ತಾರೆ ಕೌರವರೆಲ್ಲ. ಪಾಂಡವರಿಗೆ ರಾಜ್ಯ ಸಿಕ್ಕಿದ್ರೂ ಕೂಡ ದ್ರೋಣ ದ್ರುಪದರ ದ್ವೇಷ ಅಡಗೋದೇ ಇಲ್ಲ. ಆ ದ್ರೋಣರ ಕಡೆಗೆ, ದ್ರುಪದ ರಾಜನ ಕಡೆಗೆ. ಕಾರಣ ನೋಡಿ, ಕೌರವರ ಪಾಂಡವರ ದ್ವೇಷ ಪ್ರಧಾನವಾಗಿ ಕಂಡು ಬರುತ್ತೆ. ದ್ರೋಣ ದ್ರುಪದರ ದ್ವೇಷ ಒಂದು ಸಣ್ಣ ನದಿಯಾಗಿಯೇ ಬಂದರೂ ಅದು ಬೇಗ ಮುಕ್ತಾಯ ಆಗಲ್ಲ. ದ್ರೋಣ ದ್ರುಪದ ಆದಿಪರ್ವದಲ್ಲಿ ಬಂದಿದೆ. ಸೂಕ್ಷ್ಮವಾಗಿ ಒಂದು ನಿಮಿಷದಲ್ಲಿ ನೆನಪುಕೊಂಡು ಮುಂದಕ್ಕೆ ಬರ್ತೀನಿ, ಬೇಕೇ ಬೇಕಲ್ಲಿಗ. ದ್ರೋಣ ದ್ರುಪದರು ಒಂದೇ ಕಡೆ ವಿದ್ಯಾಭ್ಯಾಸ, ದ್ರುಪದ ಕ್ಷತ್ರಿಯ, ದ್ರೋಣ ಬ್ರಾಹ್ಮಣ, ಇಬ್ಬರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರು. 12 ವರ್ಷಗಳ ಕಾಲ ವಿದ್ಯಾಭ್ಯಾಸ, ಶಸ್ತ್ರವಿದ್ಯೆ ಚೆನ್ನಾಗಿ ಕಲಿತರು. ಗುರುಕುಲದಿಂದ ಹಿಂದಕ್ಕೆ ಬರಬೇಕು, ಗುರುಕುಲದಲ್ಲಿ ಅವರಿಬ್ಬರಿಗೂ ವಿದಾಯ. ಅವ್ರವ್ರಿಗೆ ಅವನು ಹೋಗ್ತಾನೆ, ಇವನೊಂದು ಕಡೆ ಇವನು ಹೋಗ್ತಾನೆ. ಇನ್ಯಾವತ್ತೋ ನೋಡೋದು ದ್ರುಪದ ದ್ರೋಣ, ಇನ್ಯಾವತ್ತೋ ನಿನ್ನನ್ನು ನೋಡೋದು. ಪರಸ್ಪರ ಆಲಿಂಗನ ಹಸ್ತಲಾಘವ ಕೊಡ್ತಾ ಇದ್ದಾರೆ. ಆಗ ದ್ರುಪದ ಹೇಳ್ದ, ದ್ರೋಣ ಯಾವ ಕಾರಣಕ್ಕೂ ನೀನು ಬಡವ ಅಂದ್ಕೋಬೇಡ. ನೀನು ಬ್ರಾಹ್ಮಣನಾಗಿದ್ದರೂ ನಿನ್ನ ಜ್ಞಾನ ತುಂಬ ಹಿರಿದು ಕೊಡ. ನಿನ್ನ ಜೊತೆಯಲ್ಲಿ ವಿದ್ಯಾ ಕಲ್ತನಲ್ಲ ಅದು ನನ್ನ ಭಾಗ್ಯ. ನನಗೆ ಸಾಮ್ರಾಜ್ಯ ಇದೆ, ನಿನಗೆ ರಾಜ್ಯ ಇಲ್ಲ ಅನ್ಕೋಬೇಡ. ನನ್ನ ರಾಜ್ಯದ ಅರ್ಥ ನಿನ್ನದು ಅಂತ ಮಾತು ಕೊಟ್ಬಿಡ. ದ್ರುಪದ ಹೇಳೇಬಿಟ್ಟ, ನೀನು ನನ್ನ ಸ್ನೇಹಿತ, ಕಷ್ಟಪಡಬೇಡ, ಖಂಡಿತ ನೀನು ಬಡವನಲ್ಲ. ಅವನು ಹೇಳಿದ ಮಾತುಗಳು ಎಷ್ಟು ಸೊಗಸಾಗಿದ್ದಾರೆ. ದ್ರುಪದ ಹೇಳಿದ ಮಾತು, ದ್ರೋಣ ನನ್ನ ಆಗಲಿ ಕೊಡ, ವಿಶ್ವಾಸ ಇರಲಿ, ಹೋಗು ಅಂತ ಹೇಳಿ ಕಳಿಸ್ದ. ದ್ರೋಣನಿಗೆ ವಿವಾಹವಾಯಿತು, ಮಗ ಹುಟ್ಟಿದ. ದ್ರೋಣನ ಹೆಂಡತಿ ಒಂದಿಷ್ಟು ಹಾಲು ಬೇಕು ಅಂತ ಹೇಳಿದಾಗ ಆ ಅಕ್ಕಿ ಹಿಟ್ಟನ್ನೇ ಕದರಿ ಅಶ್ವತ್ಥಾಮನಿಗೆ ಕೊಟ್ಟಾಗ ಇದು ಹಾಲಲ್ಲ ಅಂದ. ಇವನಿಗೆ ಹಾಲು ಬೇಕು ಮಗು ಕುಡಿಯಕ್ಕೆ. ದ್ರೋಣ ಏನು ಮಾಡ್ತಾನೆ, ದ್ರುಪದನನ್ನು ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕೆ ಒಂದು ಹಸುವನ್ನು ಕೇಳೋಣ, ಅರ್ಧ ರಾಜ್ಯವೇ ಕೊಡ್ತೀನಿ ಅಂತ ಹೇಳಿದಾನಲ್ಲ ನನ್ನ ಸ್ನೇಹಿತ ಅಂತ ಹೋದಾಗ ದ್ರುಪದ ಏನು ಮಾಡ್ದ, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಅನ್ನದ ಮದ, ಅಧಿಕಾರ ಮದ, ವಿದ್ಯಾ ಮದ, ವೈಭವದ ಮದ, ಹಣದ ಮದ, ಆ ಮದ ಅನ್ನೋದು ಬಂದುಬಿಟ್ಟಾಗ ಒಂದೊಂದ್ಸಲ ತೀವ್ರವಾಗಿ ಮದ ಅನ್ನೋದು ಬಂದುಬಿಟ್ರೆ ದೂರದಲ್ಲಿ ಅಪ್ಪ ಅನ್ನೋದು ಬರ್ತಿದ್ರೆ ಯಾರೋ ಬರ್ತಾ ಇದ್ದಾರಲ್ಲ ಅಂತಾನೆ. ಅಂದ್ರೆ ಮದ ಸ್ವಂತ ತಂದೆ ತಾಯಿಯನ್ನೇ ಮರೆಸಿಬಿಡುತ್ತದೆ. ಇನ್ನು ದ್ರೋಣನನ್ನ ಆಧರಿಸ್ತಾನ, ಏ ಇವನೇ ಯಾರೋ ಬಡ ಬ್ರಾಹ್ಮಣ, ಇವನಿಗೂ ನನಗೂ ಎಲ್ಲೋ ಸ್ನೇಹ, ನನ್ನ ಪರಿಚಯವೇ ಇಲ್ಲ ಅಂತ ಹೇಳಿ ದ್ರುಪದ ಸೈನಿಕರಿಂದ ದೂರ ತಳ್ಳಿಸಿದ. ದ್ರೋಣ ಶಪಥ ಮಾಡ್ತಾನೆ, ಸ್ವಗೃಹೇ ಪೂಜ್ಯತೆ ಮೂರ್ಖಾಹ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಹೋ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ.
ರಾಜನಿಗೆ ತನ್ನ ರಾಜ್ಯದಲ್ಲಿ ಮಾತ್ರ ಗೌರವ, ಆ ಯಜಮಾನನಿಗೆ ಊರಿನ ಮುಖ್ಯಸ್ಥರಿಗೆ ಆ ಗ್ರಾಮದಲ್ಲಿ ಮಾತ್ರ ಗೌರವ, ಮೂರ್ಖನಿಗೆ ತನ್ನ ಮನೆಯಲ್ಲಿ ಮಾತ್ರ ಗೌರವ, ಆದರೆ ವಿದ್ಯಾವಂತನಿಗೆ ಎಲ್ಲ ಕಡೆಯೂ ಗೌರವ ಇರುತ್ತದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಎಲಗೋ ದೃಪದ, ನನ್ನಲ್ಲಿರುವ ವಿದ್ಯೆಯಿಂದ ನಾನು ಶಿಷ್ಯರನ್ನು ಸಂಗ್ರಹಿಸ್ತೇನೆ. ಇವತ್ತು ನಿನ್ನ ಸೈನಿಕರು ನನ್ನನ್ನು ತಳ್ಳಿದ್ರು, ನನ್ನ ಶಿಷ್ಯರು ನಿನ್ನನ್ನು ಕಟ್ಟಿ ಅಳ್ಕೊಂಬಂದು ಸೋಲಿಸ್ತಾರೆ ಅಂತ ಹೇಳಿ ದ್ರೋಣ ಶಪಥ ಮಾಡಿ ಬಂದ. ಬರ್ಬೇಕು ನೋಡಿ, ಶುರುವಾಯಿತು ನೋಡಿ, ದ್ರೋಣ ದ್ರೋಪದಲ್ಲಿ ಬಂದ ವಿದ್ಯಾಭ್ಯಾಸ ಹೇಳ್ಕೊಡ್ತ. ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ, ಏನು ಕೊಡಬೇಡಿ ನನ್ನ ಗುರುದಕ್ಷಿಣೆ, ದ್ರುಪದ ನನ್ನ ಎಳಕಮ್ಮನ್ನಿ ಅಂತ. ಕೌರವರು ಹೋದರು, ಚೆನ್ನಾಗಿ ಏಟು ತಿಂದು ಬಂದರು, ಮೊದಲನೇ ಸಲವೇನೆ ಸೋತರು. ಭೀಮಾರ್ಜುನರು ಹೋದರು, ಪಾಂಡವರು ದ್ರುಪದನನ್ನ ಕಟ್ಟಿ ಎಳಕೊಂಬಂದು ದ್ರೋಣರಿಗೆ ಒಪ್ಪಿಸಿದ್ರು. ಆಗ ದ್ರೋಣ ಕೇಳ್ತಾನೆ, ಎಲಗೋ ದ್ರುಪದ ಅವತ್ತೇನಂದೆ ನೋಡಿ, ಇವತ್ತು ಯಾವ ಸ್ಥಿತಿ ನಿನಗೆ, ಹೋಗು, ಜೀವದಾನ ಮಾಡಿದ್ದೇನೆ, ಅವಮಾನ ಪಡಿಸ. ದ್ರುಪದ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ, ಅರ್ಜುನ ಎಷ್ಟರ ಮಟ್ಟಿಗೆ ನನ್ನನ್ನು ಬಂಧನ ಮಾಡಿಬಿಟ್ಟ, ಅರ್ಜುನನನ್ನ ಮದುವೆಯಾಗುವ ಮಗಳು, ದ್ರೋಣನನ್ನ ಕೊಲ್ಲುವ ಮಗ ನನಗೆ ಬರಬೇಕು ಅಂತ ಶಪಥ ಮಾಡ್ದ, ಯಾಗ ಮಾಡ್ದ. ಆ ಯಾಗದಿಂದ ಉತ್ಪನ್ನರಾದರು ಅವರೇ ದೃಷ್ಟದ್ಯುಮ್ನ ದ್ರೌಪದಿಯರು. ದೃಷ್ಟದ್ಯುಮ್ನ ಯಾತಕ್ಕಾಗಿ ಪಡೆದಿದ್ದಾನೆ, ದ್ರೋಣರ ವಧೆಗಾಗಿ ಪಡೆದಿದ್ದಾನೆ. ದ್ರೌಪದಿಯನ್ನು ಯಾತಕ್ಕೆ ಪಡೆದಿದ್ದಾನೆ, ಅರ್ಜುನನ ಪತ್ನಿಯಾಗಬೇಕೆಂದು ಪಡೆದ. ಅದರಂತೆ ಪಾಂಡವರನ್ನು ವರಿಸಿದಳು ದ್ರೌಪದಿ, ಅರ್ಜುನನ ವರಿಸಿದಳು. ಇನ್ನು ದೃಷ್ಟದ್ಯುಮ್ನ ದ್ರೋಣವನ್ನು ಕೊಲ್ಲಬೇಕಲ್ಲ, ದ್ವೇಷ ಇದೆಯಲ್ಲ ನೋಡಿ, ಇಲ್ಲಿ ಎದುರಾಯಿತು ದ್ರೋಣ ದೃಷ್ಟದ್ಯುಮ್ನರ ಯುದ್ಧ. ಯುದ್ಧವೆಲ್ಲವೂ ಆಯಿತು, ದೃಷ್ಟದ್ಯುಮ್ನ ಬಂದ, ದ್ರೋಣನ ಸಂಹಾರ ಹೇಗಾಯಿತು ಅಂತ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಪಾಠ ಹೇಳಿಕೊಟ್ಟು ಗುರುಗಳನ್ನ ಭಗವಂತ ಕೊಲ್ಲಿಸಿದ್ದಾನ? ಸಾಧ್ಯ ಇಲ್ಲ. ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಪರಮಾತ್ಮ ಬ್ರಾಹ್ಮಣ ವಧೆ ಮಾಡಿಸ್ತಾನ ಇಲ್ಲಿ ನೋಡೋಣ. 25ನೇ ಅಧ್ಯಾಯದಲ್ಲಿ ಏನಿದೆ, ಆಚಾರ್ಯರ ನಿರ್ಣಯ ಹಾಕ್ಕೊಡ್ತಾರೆ, ಎಷ್ಟು ಜನ ಕೊಟ್ಟಿದ್ದಾರೆ. ದೃಷ್ಟದ್ಯುಮ್ನ ದ್ರೋಣರನ್ನ ಚುಚ್ಚಿದ, ಅಷ್ಟರ ಕಾಲೇ ಪ್ರಾಣ ಹೋಗ್ತಿತ್ತ ಅವನು. ಅಲ್ಲಿಗೆ ದ್ರೋಣನನ್ನ ಕೊಂದನಲ್ಲ ದೃಷ್ಟದ್ಯುಮ್ನ, ಆ ದ್ವೇಷ ಏನಾಯಿತು, ದ್ರೋಣರ ಮಗ ಅಶ್ವತ್ಥಾಮ ನಮ್ಮ ಅಪ್ಪನನ್ನ ಕೊಂದೆಯಲ್ಲ ದೃಷ್ಟದ್ಯುಮ್ನ ಅಂತ ಹೇಳಿ ತಾನು ಮಲಗಿದ್ದಂತಹ ದ್ರೌಪದಿಯ ಮಕ್ಕಳನ್ನ ದೃಷ್ಟದ್ಯುಮ್ನನ್ನ ಕೊಂದ. ಯಾರು ಅಶ್ವತ್ಥಾಮ ನೋಡ್ರಿ, ಆ ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ. ಈ ದ್ರೋಣ ದ್ರುಪದರ ದ್ವೇಷ ಸೌಪ್ತಿಕ ಪರ್ವ 26-27 ಅಧ್ಯಾಯಗಳು ಬರುತ್ತೆ ತಾತ್ಪರ್ಯದಲ್ಲಿ. ಅದರಲ್ಲಿ ಏನು ಅಶ್ವತ್ಥಾಮರು ಮಾಡ್ತಕ್ಕಂತಹ ಕೊಲೆ, ಆ ನಡು ರಾತ್ರಿಯಲ್ಲಿ ಮಾಡಬೇಕಾದ್ರೆ ದೃಷ್ಟದ್ಯುಮ್ನ ಉಪ ಪಾಂಡವರ ಕಗ್ಗೊಲೆ, ರಾತ್ರಿ ಮಲಗಿರೋರ್ನ ಯಾರಾದರೂ ಸಂಹಾರ ಮಾಡ್ತಾರ, ನಿದ್ರೆ ಮಾಡ್ತಿರೋರ್ನ. ಹೀಗೆ ದ್ರೋಣರ ಕಡೆಯವರು ಯಾರೇ ಆಗಲಿ, ದ್ರುಪದನ ಕಡೆಯವರು ಯಾರೇ ಆಗಲಿ ಸಿಕ್ಕಿಬಿಟ್ಟರೆ ಅತ್ಯಂತ ಘೋರವಾದ ಯುದ್ಧ ಇಲ್ಲಿ ನಡೆಯುತ್ತೆ. ದ್ರೋಣ ದೃಷ್ಟದ್ಯುಮ್ನ ಸಾತ್ಯಕಿ ಕೃತವರ್ಮ ಮೊದಲಾದ ವೀರರಲ್ಲಿ ದ್ವಂದ್ವ ಯುದ್ಧಗಳು ನಡೆಯಿತು. ಆಯುಧಗಳು, ನಿಪಾತ ಶಬ್ದಗಳು ಪರಸ್ಪರವಾಗಿ ಕಾದಾಡುತ್ತಿವೆ. ಎಲ್ಲ ಕಡೆ ನೋಡಿದ್ರೂ ಕೂಡ ಬೇರೆ ಬೇರೆ ಸೈನಿಕರು ಹೊಡೆದಾಡ್ತಾ ಇದ್ದಾರೆ. ಅವರಲ್ಲಿ ಆ ಕತ್ತಿ ಉತ್ತಮವಾದಂತಹ ಲೋಹ, ಆ ಲೋಹ ಯಾವ ರೀತಿ ಮಾಡಿರ್ತಾರೆ, ಆ ಕತ್ತಿಯನ್ನು ನಿರ್ಮಾಣ ಮಾಡಿ ಆ ಕತ್ತಿಯನ್ನು ಟೆಸ್ಟ್ ಮಾಡೋದು ಹೇಗೆ, ಇವರು ದಪ್ಪನಾದ ಸರಪಳಿಗಳನ್ನು ಕಟ್ಟೋದಿಗೆ ಹಾರದ ರೀತಿಯಲ್ಲಿ ಆ ಕತ್ತಿಯಲ್ಲಿ ಜೋರಾಗೊಂದ್ಸಲ ಸರಪಳಿಯನ್ನು ಹೊಡೆದ್ರೆ ಆ ಸರಪಳಿ ಕತ್ತರಿಸ್ಕೊಂಡ್ರೆ ಅದು ಸರಿಯಾಗಿದೆ ಅಂತ ಟೆಸ್ಟ್ ಮಾಡ್ತಿರೋ ರೀತಿ ಯಾವ ರೀತಿ ಇದು. ಈ ರೀತಿಯ ಕತ್ತಿಗಳಿಂದ ಇವರು ಪರಸ್ಪರ ಹೊಡೆದಾಡ್ತಾ ಇದ್ರೆ ಆ ಶಬ್ದ ಇನ್ನು ಹ್ಯಾಕೆ ಕೇಳಿಸ್ಬೇಡ, ಯಾವ ಕಡೆ ನೋಡಿದ್ರು ಠಣ 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 ಎನ್ನುವ ಶಬ್ದ ಘೋರವಾಗಿ ಕೆಡಿಸ್ತಾ ಇದೆ. ದುಶ್ಯಾಸನಿಗೆ ಮಾತ್ರೆಯರಲ್ಲಿ, ದುಶ್ಯಾಸನಿಗೂ ನಕುಲ ಸಹದೇವರಿಗೂ, ನಕುಲನಿಗೂ ವಿಕರ್ಣನಿಗೂ, ಉಪ ಪಾಂಡವರಿಗೂ ದುರ್ಮುಖನಿಗೂ ಆಚಾರ್ಯ ಅದನ್ನು ಹೇಳ್ತಾರೆ. ದುಶ್ಯಾಸನೇನ ವೀರಸ್ಯ ಮಾದ್ರೇಯಸ್ಯ ಯಲೀಯ ಸಹ ನಕುಲಸ್ಯ ವಿಕರ್ಣಸ್ಯ ಕಾಷ್ಣೇ ದುರ್ಮುಖಾದಿನ. ಇಲ್ಲಿ ವಿಕರ್ಣ ಅನ್ನೋನು ಒಂದು ಮಾತು ಒಳ್ಳೆಯದು ಒಂದು ಮಾತು ಹೇಳುತ್ತಾನ, ಕೊನೆಯಲ್ಲಿ ಸೋಲ್ಬೇಕಾದ್ರೆ ವಿಕರ್ಣ ಸಾಯ್ಬೇಕಾದಾಗ ಭೀಮಸೇನ ದೇವರು ಹೊರಟು ಹೊರಟಾಗ ಅವನು ಸಾಯಿಸಿದಿಲ್ವಂತೆ. ದುರ್ಯೋಧನ ತಮ್ಮನೇ ಆದರೂ ಕೂಡ ಒಂದು ಒಳ್ಳೆ ಮಾತು ಹೇಳಿ ನಯವಾಗಿ ಕೊಂದ್ರಂತೆ. ಅವನ್ ಯಾಕೆ ಹಾಕೊಳ್ಬೇಕಾಗಿತ್ತು ಅಂದರೆ ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಈ ವಿಕರ್ಣ ದುರ್ಯೋಧನ ಮಾಡ್ತಿರೋ ತಪ್ಪು ಹೊಂದಿದ್ದಂತ ಅವನೊಬ್ಬ. ಅದಕ್ಕೋಸ್ಕರ ಭೀಮಸೇನ ದೇವರು
ಅವನನ್ನ ನಯವಾಗಿ ಕೊಂದರಂತೆ, ಹಿಂಸಾತ್ಮಕವಾಗಿ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಪರಸ್ಪರ ವಧೆ ದ್ವಂದ್ವ ಯುದ್ಧ ಆಗ್ತಾ ಇದೆ ಆ ವಿಕರ್ಣ ಮೊದಲಾದವರಿಗೆ. ವೃತ್ತೇ ದ್ವಂದ್ವ ಮಹಾಯುದ್ಧೆ ತತ್ರ ಧರ್ಮಜ ಪಕ್ಷಗಾಹ ಜಿತಾ ವಿನೈವ ಶೈನೇಯಂ ಸೋಜಯದ ಹೃದಿಕಾತ್ಮಜಂ. ಭೀಷ್ಮ ದ್ರೋಣ ಮೊದಲಾದವರು ಹಾಗೆಯೇ ಭಗದತ್ತ ಮೊದಲಾದವರು ತಮ್ಮ ತಮ್ಮ ಸೈನ್ಯವನ್ನ ಹೊಡೆದೋಡಿಸುತ್ತಿದ್ದಾರೆ. ದುರ್ಯೋಧನ ಹೇಳಿದ, ಸನ್ನೆ ಮಾಡ್ದ, ಅಂಗ ದೇಶದ ಕಡೆಯಿಂದ ಬಂದಿದೆಯಲ್ಲ ಆನೆಗಳು, ಆ ಆನೆಗಳನ್ನ ಬಿಟ್ಬಿಡ್ರಿ ಸ್ವೇಚ್ಛೆಯಾಗಿ ಪಾಂಡವರ ಸೈನ್ಯದ ಮೇಲೆ. ಇನ್ನೇನಾಗ್ಬೇಡ, ಆನೆಗಳೆಲ್ಲ ಬರ್ತಾ ಇದ್ರೆ, ಆನೆಗಳ ಮೇಲೆ ಕುಳಿತಿದ್ದಾರೆ ಮಾವತರು, ಸ್ವೇಚ್ಛೆಯಾಗಿ ಅದನ್ನ ಕಿವಿಯನ್ನು ತಿರುಗಿಸೋದು, ಅಂಕುಶವನ್ನ ತಲೆಯ ಮಧ್ಯದಲ್ಲಿ ಚುಚ್ಚಿದಾಗ ಅದಕ್ಕೊಳ್ಳೆ ಮದವೇರಿ ಹುಚ್ಚು ಹಿಡಿದಂತಾಗಿ ಶತ್ರು ಸೈನ್ಯದ ಮೇಲೆ ಆ ಆನೆ ದಿಕ್ಕಾಪಾಲಾಗಿ ನುಗ್ಗಿದಾಗ ಇನ್ನೇನು ಗತಿಯಾಗಬೇಡ, ಶತ್ರು ಸೈನ್ಯ ಪಾಂಡವರ ಸೈನ್ಯ ಏನಾಗ್ತಾ ಇರಬೇಡ. ಇವ್ರ ಕಡೆ ಆನೆಗಳು ಹಾಗೆ ನುಗ್ತಾ ಇವೆ. ಆನೆಗಳು ಸ್ವೇಚ್ಛೆಯಾಗಿ ಹಾಗೆ ಬರ್ತಿರ್ಬೇಕಾದ್ರೆ ಓಡಿ ಓಡಿ ಹೋಗ್ತಾ ಇದ್ರೆ ಕೆಲವು ರಥವನ್ನ ಸೊಂಡಲಿನಿಂದ ಬಳಸಿ ರಥವನ್ನೇ ಮೇಲಕ್ಕೆ ಎತ್ತಿದಾಗ ಹಾಗೆ ನಿಂತ್ಕೊಬೋದಂತೆ ಆ ರಥ. ಆನೆ ಮೇಲಕ್ಕೆ ಎತ್ತು ಬಿಡೋದು ರಥವನ್ನ, ಆ ರಥದಲ್ಲಿ ಕುಳಿತಿರೋ ರಾಜ ಇನ್ನೆಲ್ಲಿ ಬಿದ್ದೋಗ್ತಿರೋಂಥ ರಥದ ಕಂಬ ಬಿಗಿಯಾಗಿ ಹಿಡ್ಕೊಬೋನಂತೆ. ಸೊಂಡಿಲಿನಿಂದ ಒಂದು ಸಲ ನೆಲಕ್ಕೆ ಕುಕ್ಕಿದರೆ ರಥ ಏನಾಗ್ಬೇಡ, ಆ ರಥದಲ್ಲಿರೋ ರಾಜ ಇನ್ನೇನಾಗ್ಬೇಡ. ಹೀಗ ಆಗ್ತಾ ಇತ್ತಂತೆ ಆನೆಗಳು ಯುದ್ಧ ಮಾಡ್ತಾ ಇದ್ದ ರೀತಿ. ಆ ಆನೆಗಳು ನುಗ್ಗಿ ಬರಬೇಕಾದ್ರೆ ಏನಾಗ್ತಾ ಇತ್ತು ಬದಲಾವಣೆ, ಅದನ್ನು ಕುಮಾರವ್ಯಾಸ ನಾನಪ್ಪನ ಭಾಷೆಯಲ್ಲಿ ಕೇಳಬೇಕು. ಅದನ್ನು ಬಹಳ ಸರಸಾಗಿ ಹೇಳ್ತಾನೆ ನಾನಪ್ಪ. ರಕ್ತದ ಕಾರಂಜಿಗಳು ಉದ್ಭವವಾಗುತ್ತಿದ್ದವು ಅಂತಾನೆ. ರಕ್ತದ ಫೌಂಟನ್ಸ್ ಬರ್ತಾ ಇತ್ತಂತೆ. ಎಲ್ಲಿಂದ ಬರಬೇಕ್ರಿ ರಕ್ತದ ಕಾರಂಜಿಗಳು? ಬುಗ್ಗೆ, ರಕ್ತದ ಬುಗ್ಗೆ ಜೋರಾಗಿ ಎತ್ತರಕ್ಕೆ ಚಿಮ್ಮುತ್ತಿದ್ದವು ಅಂತ ಹೇಳಬೇಕಾದ್ರೆ ಆನೆಗಳು ಸ್ವೇಚ್ಛೆಯಾಗಿ ನುಗ್ಗಿದವು. ಏನು ಕಾಲಲ್ಲಿ ಸಿಗುತ್ತೋ ಅದನ್ನು ತುಳಿತಾ ಇದ್ದವು. ಆಗ ಕೆಲವರು ರಥವನ್ನು ಕಳೆದುಕೊಂಡು ರಥದಿಂದ ಪಕ್ಕಕ್ಕೆ ಬರಲಿ, ಇನ್ನೇನು ಬೇರೆ ಒಂದು ರಥ ಬಂದ್ರೆ ಸಾಕು ಅದು ಕತ್ಕೊಮಣ ಅಂತ ತಮ್ಮ ಕಡೆಯವ್ರನ್ನ ಎರಡು ಕೈ ನೀಡಿ ಕೇಳ್ಕೊತಾ ಇದ್ರಂತೆ, ಸಹಾಯ ಸಹಾಯ ಅಂತ. ಅವನ ರಥ ಬರೋದ್ರೊಳಗಾಗಿ ಈ ಆನೆ ಕೋಪಾಯುಷ್ಟವಾಗಿ ತನ್ನ ಚಿಕ್ಕದಾದ ಬಾಲವನ್ನು ತಿರುಗಿಸುತ್ತ ಪುಟ್ಟದಾದ ಕಣ್ಣುಗಳು, ಆನೆಗಿರೋದು ಪುಟ್ಟ ಕಣ್ಣೆ, ಆ ಪುಟ್ಟ ಕಣ್ಣನ್ನ ಘೋರವಾಗಿ ಕೋಪದಿಂದ ಅರಳಿಸುತ್ತ ಸೊಂಡಿಲನ್ನ ಮೇಲಕ್ಕೆತ್ತುತ್ತ ಅವನು ಎಲ್ಲಿ ಬಿದ್ದಿದ್ದಾನೆ ಶತ್ರು ಪಕ್ಷದವನು ಅಂತ ನೋಡಿ ಬೇಗ ಹೋಗಿ ಅವನ ಮೇಲೆ ಒಂದು ಕಾಲಿಡ್ತಾ ಇದ್ದ. ಅವನ ಮೇಲೆ ಕಾಲಿಟ್ಟರೆ ಏನು ಗತಿ ಆಗಬೇಡ, ಇಂಥ ಕಡೆಯೇ ಇಡ್ತೀನಿ ಅಂತೇನಲ್ಲ, ಒಟ್ಟಿನಲ್ಲಿ ಅವನ್ನ ತುಳಿದು ಹಾಕ್ತಾ ಇದ್ದ. ಹೀಗೆ ಆನೆಗಳು ಶತ್ರು ಸೈನ್ಯದವರನ್ನ ತುಳಿಯುತ್ತಿದ್ದಾಗ ಆ ನೆಲದಿಂದ ರಕ್ತದ ಕಾರಂಜಿಗಳು ಚಿಮ್ಮನೆ ನುಗ್ಗುತ್ತಾ ಇತ್ತು ಅಂತೆ. ರಕ್ತದ ಬುಗ್ಗೆಗಳು ಯಾವ ರೀತಿಯಲ್ಲಿ ದೊಡ್ಡದಾದಂತಹ ಒಂದು ಬೆಲೂನ್ನಲ್ಲಿ ತುಂಬ ನೀರು ತುಂಬಿಟ್ಟು ಅದನ್ನು ಕೆಳಕ್ಕೆ ಇಟ್ಟು ಜೋರಾಗಿ ಒಂದ್ಸಲ ಕಾಲಲ್ಲಿ ತುಳಿದಾಗ ಆ ನೀರು ಮೇಲಕ್ಕೆ ಹೇಗೆ ಚಿಮ್ಮುತ್ತೋ ರಕ್ತ ಹಾಗೆ ಚಿಮ್ತಾ ಇತ್ತಂತೆ. ಇಲ್ಲಿ ಬೆಲೂನ್ ಅಲ್ಲ, ಅವನ ಶರೀರ, ಶರೀರದೊಳಗೆ ಕಾಲಿಟ್ಟಾಗ ಆ ರಕ್ತವು ಹೇಗಾಗ್ತಾ ಇತ್ತು ಅನ್ನೋದನ್ನ ಇಲ್ಲಿ ವರ್ಣನೆ ಕೊಡ್ತಾ ಹೋಗ್ತಾರೆ. ಭೀಷ್ಮ ದ್ರೋಣ ಮೊದಲಾದವರ ಮೇಲೆಲ್ಲ ಯುದ್ಧ ಹೋಗ್ತಿದೆ. ಕರ್ಣ ಬಂದೇ ಇಲ್ಲ. ಕರ್ಣ ಯಾಕೆ ಬಂದಿಲ್ಲ? ಸೇನಾಪತಿ ಪಟ್ಟ ಕಟ್ಟಬೇಕಾದ್ರೆ ಅಲ್ಲೊಂದು ಜಗಳವೇ ನಡೀತು. ಕರ್ಣ ಆತುರಗಾರನಾಗಿ ಭೀಷ್ಮರನ್ನ ಶಪಿಸಿದ. ವಯಸ್ಸಾಗಿದೆ ಮುದುಕ, ಅವನಿಗೆ ಯಾಕೆ ನೀ ಸೇನಾಪತಿ ಪಟ್ಟ ಕಟ್ತಿದೀಯ? ಮೇನಾಗಿ ಪಾಂಡವರ ಕಡೆ ಅವನು ಹಿತೈಷಿ, ನಿನಗೆ ಜಯ ಸಿಗಲ್ಲ, ನಿನಗೇನಾದ್ರೂ ಜಯ ಸಿಗ್ಬೇಕಾದ್ರೆ ನನಗೆ ಪಟ್ಟವನ್ನು ಕಟ್ಟು ಅಂತಾನೆ ಕರ್ಣ. ಆಗ ಭೀಷ್ಮರು ಹೇಳ್ತಾರೆ, ಸೂಳ್ಪಡೆ ಎಲಪ್ಪುದು ಕಣ ಮಹಾಜಿ ರಂಗದೋಳಂತ. ಕೆಲವು ಕನ್ನಡ ಭಾರತಗಳಲ್ಲಿ, ಹಳಗನ್ನಡ ಭಾರತದಲ್ಲಿ ಪಂಪ ಬರೀತಾನ ವಾಕ್ಯವನ್ನು, ಹೇ ಕರ್ಣ ನನ್ನನ್ನು ಯಾರು ಅಂದ್ಕೊಂಡಿದ್ದಿ, ನೀನು ಯಾರು ಅಂದ್ಕೊಂಡಿದೀಯೋ, ಇಬ್ಬರು ಕೂಡ ಒಂದೇ ಕಡೆ ಕಣೋ ಪಾಠ ಕಲ್ತಿರೋರು, ನನಗೂ ಪರಶುರಾಮದೇವರೇ ಗುರುಗಳು, ನಿನಗೂ ಪರಶುರಾಮದೇವರೇ ಗುರುಗಳು, ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು, ನಿಮ್ಗೆ ಶಾಪ ಕೊಟ್ಟು ಕಳಿಸಿದ್ರು ಅಂತೆ ವ್ಯತ್ಯಾಸ ಅಂತ. ಭೀಷ್ಮನಿಗೆ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗಲಿ ನಿನಗೆ ಪಾಠ ಹೇಳ್ಕೊಟ್ರು ಪರಶುರಾಮದೇವರಲ್ಲಿ. ಪರಶುರಾಮದೇವರಲ್ಲಿ ಭೀಷ್ಮರು ಶಸ್ತ್ರಾಭ್ಯಾಸ, ವಸಿಷ್ಠರಲ್ಲಿ ಶಾಸ್ತ್ರಾಭ್ಯಾಸ, ಕರ್ಣ ಅದೇ ಪರಶುರಾಮದೇವರಲ್ಲಿ ವಿದ್ಯಾ ಕಲಿತು ಸುಳ್ಳು ಹೇಳಿ ವಿದ್ಯಾ ಕಲಿತಾಗ
ಪರಶುರಾಮನಿಯವರಿಗೆ ಒಂದು ದಿನ ತೀವ್ರವಾದ ಕೋಪ ಬಂದು, ಕಾಲ ವಿಫಲಾನೆ ಅಸ್ತ್ರಾಣಿತೇ ಸಂತು, ಕಾಲ ವಿಫಲಾನೆ ಅಸ್ತ್ರಾಣಿತೇ ಸಂತು, ಹೋಗ ನೀನೇನೇನು ನನ್ನಲ್ಲಿ ಕಲ್ತಿದ್ದೀಯೋ ಅದೆಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ಮರೆತು ಹೋಗಲಿ ಅಂದರು. ಇದಕ್ಕಿಂತ ಬೇಕು ನೀನು ಕಲ್ತಿರೋ ಪಾಠ ಎಲ್ಲ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಮರೆತು ಹೋಗಲಿ, ಇನ್ನು ಅವನೇನು ಬರೀತಾರ ಆನ್ಸರಿ ನಾನು ಎಕ್ಸಾಮ್ನಲ್ಲಿ. ಹಾಗಾಯಿತು ಕರ್ಣನಿಗೆ, ಯಾಕಾಗಂತೀಯೋ ಕರ್ಣ, ಸೂಳ್ ಪಡೆಯಲಪ್ಪುದು ಕಣ ಮಹಾಜಿರಂಗದೊಳ್. ಅಂದ್ರೇನು, ಏ ಕರ್ಣ ಈಗ ನನ್ನ ಸರದಿ ಬಂದಿದೆ, ನಂದೇ ಶಾಶ್ವತವಲ್ಲ, ಮುಂದೆ ಇರೋರು 5 ಜನ ಪಾಂಡವರು ಮಹಾವೀರರು, ಜೊತೆಗೆ ಕರ್ಣನ ಕೃಷ್ಣನ ವಜ್ರ ಪಂಜರ, ಆ ಕರುಣೆಯ ಪಂಜರ ಇದೆಯಲ್ಲ ಆ ರಕ್ಷಣೆಯಲ್ಲಿ ಇದ್ದಾರವರು. ಕೃಷ್ಣ ಇದ್ದಾಗ ನಾವೆಲ್ಲ ಗೆಲ್ಲೋದು ಉಂಟೇನೋ, ನನ್ನ ಸರದಿ ಆದಮೇಲೆ ನಿನ್ನ ಸರದಿಯೂ ಬರುತ್ತೆ ಅಂದರು. ಇನ್ನು ಮುಂದೆ ಕರ್ತಾ ಹೋಗಬೇಕೋ, ನಾನು ಹಿಂದಕ್ಕೆ ಹೋಗ್ತೀನಿ ನಿನ್ನ ಸರದಿ ಬರುತ್ತೆ, ನೀನೇನು ಉಳಿತೀಯ, ನೀನು ಹಿಂದಕ್ಕೆ ಹೋಗ್ತೀಯಾ ಅಂತ ಅರ್ಥ. ಅಲ್ಲಿಗೆ ಅರ್ಥ ಅಲ್ಲಿ ನೀನು ಕೂಡ ಸೋಲ್ತೀಯ. ಆಗ ಕರ್ಣ ಒಂದು ಹೇಳ್ತಾನೆ, ಗಂಗಾಸುತಂ ಪೃಥಾಸುತರಂ ಗೆಲ್ದೊಡೆ ತಪಕೆ ಕೋಪೆನ್ ಅನ್ಯಗಂ ಬಿಲ್ಬಿಲ್ ಮಿಡಿಯಂ ಅಂತಾನೆ. ಇದು ಹಳಗನ್ನಡ, ಇದು ಪಂಪನ ಕಾಲದ ಭಾಷೆ ನೋಡಿ. 1949 ಕನ್ನಡ ಹೀಗಿತ್ತು, ಗಂಗಾಸುತಂ ಪೃಥಾಸುತರಂ ಗೆಲ್ದೊಡೆ. ಗಂಗಾಸುತ ಅಂದ್ರೆ ಭೀಷ್ಮ, ಪೃಥಾಸುತ ಅಂದ್ರೆ ಪಾಂಡವರು, ಪೃಥೆ ಅಂದ್ರೆ ಕುಂತಿ. ಭೀಷ್ಮ ಪಾಂಡವರನ್ನ ಗೆದ್ದರೆ ನಾನು ತಪಸ್ಸಿಗೆ ಹೋಗ್ತೇನೆ, ಒಂದು ವೇಳೆ ಭೀಷ್ಮ ಅವಸಾನ ಗೈದರೆ ನಾನು ಯುದ್ಧಕ್ಕೆ ಬರ್ತೇನೆ. ಅನ್ವೇಗಂ ಬಿಲ್ವಿಡಿಯಂ, ಅದುವರ ತನಕ ನಾನು ಅನ್ನ ಬಿಲ್ಲನ್ನು ಹಿಡಿಯಲ್ಲ ಅಂತ ತಟಸ್ಥನಾಗಿರ್ತಾನೆ. ಇವರಿಬ್ರು ಕಿತ್ತಾಟ, ಇವರಿಬ್ರು ಜಗಳ, ವಿರೋಧ ಪಕ್ಷಕ್ಕೆ ಒಳ್ಳೆಯದೇ ಆಯಿತು. ಯಾರ್ದು ವಿರೋಧ ಪಕ್ಷ? ಪಾಂಡವರಿಗೆ. ಇವರಿಬ್ಬರ ಒಂದು ಮುನಿಸು ಪಾಂಡವರಿಗೆ ಒಳ್ಳೆಯದೇ ಆಯಿತು. ಅದಕ್ಕೆ ಕರ್ಣ ಈ ದಿನಗಳಲ್ಲಿ ಇನ್ನೂ ಯುದ್ಧಕ್ಕೆ ಬರಲ್ಲ. ಭೀಷ್ಮರ ಅವಸ್ಥಾನದವರೆಗೂ ಕೂಡ ಇವರೆಲ್ಲ ಯುದ್ಧ ಮಾಡ್ತಿದ್ದಾರೆ. ದ್ವಂದ್ವ ಯುದ್ಧ ಬಹಳ ಜೋರಾಗಿ ನಡೀತಾ ಇದೆ. ಆ ಸಮಯಕ್ಕೆ ಬಾಕ್ಲೀಟ್ ರಾಜರು ಬಂದಿದ್ದಾರೆ, ಘಟೋದ್ಗಜನು ಕೂಡ ಆಗಮಿಸಿದ್ದಾನೆ. ಘಟೋದ್ಗಜನು ಕೂಡ ಅವನ ಸೈನ್ಯದೊಡನೆ ಬಂದಿರ್ತಾನೆ, ಅವನ ಕಡೆಯವನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಅವನ ಕಡೆ ಯೂನಿಫಾರ್ಮ್ ಯಾವುದಪ್ಪ ಅಂದರೆ ಬರೀ ಕಾಡು ವೇಷ, ಕಾಡಿನ ಜನದ ಡ್ರೆಸ್ನಲ್ಲೇ ಬಂದಿರ್ತಾನೆ. ಘಟೋದ್ಗಜ ಇದ್ದಿದ್ದೇ ಹಾಗೆ ಅವನಿದ್ದದ್ದು. ಭೀಮನ ಮಗ ಘಟೋದ್ಗಜ, ಅಭಿಮನ್ಯು ಇವರೆಲ್ಲರೂ ಕೂಡ ದ್ರೌಪದಿಯ ಮಕ್ಕಳು, ಇವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಪರಸ್ಪರ ದ್ವಂದ್ವ ಯುದ್ಧ ನಡೀತಾ ಇದೆ. ಭೀಷ್ಮರನ್ನು ಏನಾದರೂ ಮಾಡಿ ಸೆರೆ ಹಿಡಿಬೇಕು ಅಂತ. ಆ ಭೀಷ್ಮರ ಪರಾಕ್ರಮ ಎಂತಹುದು. ಹೀಗೆ ಯುದ್ಧ ನಡೀತಲೇ ಇರಬೇಕಾದ್ರೆ ಮೊದಲನೇ ದಿನದ ಯುದ್ಧ ಮಧ್ಯಾಹ್ನದ ಸಮಯ ಬರ್ತಾ ಇದೆ. ಅಷ್ಟು ಹೊತ್ತಿಗೆ ಉತ್ತರ ಕಾಣಿಸಿಕೊಳ್ತಾನೆ ವಿರಾಟನ ಮಗ ಉತ್ತರ. ವಿರಾಟ, ದ್ರುಪದ ಇವರೆಲ್ಲ ಪಾಂಡವರು ಕಡೆಯೋರು. ಉತ್ತರ ವೀರಾವೇಶದಿಂದ ಹೋರಾಡ್ತಾನೆ ನೋಡಿ. ಅದೇ ವಿರಾಟ ಪರ್ವದಲ್ಲಿ ಅರ್ಜುನನ ಕೈಗೆ ಸಿಕ್ಕಾಕೊಂಡ್ಬಿಟ್ಟು ಏನು ಅವನ ಸಾಮರ್ಥ್ಯ, ಉತ್ತರನ ಪೌರುಷ ಯಾವ್ದಕ್ಕೂ ಬೇಡ ಹಾಗಾಗಿದೆ. ಆದರೆ ಇಲ್ಲಿ ಉತ್ತರನ ಭೀಷ್ಮರು ಉತ್ತರನನ್ನು ಸಂಹಾರ ಮಾಡುವ ರೀತಿ ಹೇಗೆ, ಮುಂದೆ ಮೊದಲನೇ ದಿನದ ಯುದ್ಧ ಹೇಗೆ ಮುಕ್ತಾಯ ಆಗುತ್ತೆ, ಎರಡನೇ ದಿನದ ಯುದ್ಧ ಭೀಷ್ಮರ ಪ್ರತಿಜ್ಞೆ, ಆಮೇಲೆ ಕೃಷ್ಣ ಆ ಸುದರ್ಶನವನ್ನು ಬಿಡ್ತಾನಲ್ಲ ಭೀಷ್ಮರ ಮೇಲೆ, ಆ ಭಾಗ ಎಲ್ಲ ಬರುತ್ತೆ. ನಾಳೆ ಮುಂದುವರ್ಸೋಣ. ಶ್ರೀಕೃಷ್ಣ ಕೃಷ್ಣ ಏನಮ್ಮ.